ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಕ್ಲಾಸಿಕ್ ಎಜುಕೇಷನ್ ಯೂಟ್ಯೂಬ್ ಚಾನಲ್ ಐಮ್ ರುಪಾಕ್ಷ ಸೊ ನಾವು ಹಿಂದಿನ ಸೆಷನಲ್ಲಿ ಏನು ಮಾಡಿದ್ವಿ ಅಂದರೆ ಫಾರೆಸ್ಟ್ ಕಾರ್ಡ್ ಕ್ವಶನ್ ಪೇಪರ್ನ ಸಾಲ್ವ್ ಮಾಡಿದ್ವಿ ಅದು ಪಾರ್ಟ್ ಟೂನ ಮಾಡಿದ್ವಿ ಇವತ್ತು ಪಾರ್ಟ್ ತ್ರೀ ಮಾಡ್ತಿದ್ವಿ ಸೊ ಇವತ್ತಿನ ಸೆಷನಲ್ಲಿ ನಾವು ಒಂಬತ್ತು ಕ್ವಶನ್ಸ್ನ ಸಾಲ್ವ್ ಮಾಡ್ತಿದ್ವಿ ನಿನ್ನೆ ಟ್ವೆಲ್ ಕ್ವಶನ್ಸ್ನ ಸಾಲ್ವ್ ಮಾಡಿದ್ವಿ ಸೊ ಇವತ್ತಿನ ಫಸ್ಟ್ ಕ್ವಶನ್ ಏನಿದೆ ನೋಡಿರಿ ಪ್ರಾಫಿಟ್ ಅರ್ನ್ ಬೈ ಅ ಕಂಪ್ನಿ ಎಕ್ಸ್ ಇನ್ ದ ಇಯರ್ ಆಫ್ ನೈನ್ಟೀನ್ ನೈಂಟಿ ಒನ್ ಈಸ್ ಮೋರ್ ದ್ಯಾನ್ ದ ಪ್ರಾಫಿಟ್ ಅರ್ನ್ ಬೈ ದ ಪ್ರಾಫಿಟ್ ಅರ್ನ್ಡ್ ಇನ್ ನೈನ್ಟೀನ್ ನೈಂಟಿ ತ್ರೀ ಬಟ್ ನಾಟ್ ಆ್ಯಸ್ ಮಚ್ ಆ್ಯಸ್ ದ ಪ್ರಾಫಿಟ್ ಅರ್ನ್ಡ್ ಇನ್ ನೈನ್ಟೀನ್ ನೈಂಟಿ ಫೋರ್

ಎಕ್ಸ್ ಎಂಬ ಒಂದು ಕಂಪನಿಯು ಹತ್ತೊಂಬತ್ತು ನೂರ ತೊಂಬತ್ತೊಂದರಲ್ಲಿ ಗಳಿಸಿದ ಲಾಭವು ತೊಂಬತ್ತ್ಮೂರರಲ್ಲಿ ಗಳಿಸಿದ ಲಾಭಕ್ಕಿಂತ ಹೆಚ್ಚು ಆದರೆ ತೊಂಬತ್ನಾಲ್ಕರಲ್ಲಿ ಗಳಿಸಿದ ಲಾಭಕ್ಕಿಂತ ಕಡಿಮೆ ಅದೇ ಕಂಪನಿ ತೊಂಬತ್ನಾಲ್ಕರಲ್ಲಿ ಗಳಿಸಿದ ಲಾಭವು ತೊಂಬತ್ತೆರಡರಲ್ಲಿ ಗಳಿಸಿದ ಲಾಭಕ್ಕಿಂತ ಕಡಿಮೆ ತೊಂಬತ್ತೈದರ ತೊಂಬತ್ತೈದರಲ್ಲಿ ಗಳಿಸಿದ ಲಾಭಕ್ಕಿಂತ ಹೆಚ್ಚು ಹಾಗಾದರೆ ಈ ಕೆಳಗಿನವುಗಳಲ್ಲಿ ಎಕ್ಸ್ ಕಂಪನಿಯ ಗರಿಷ್ಠ ಲಾಭ ಗಳಿಸುವ ವರ್ಷ ಯಾವುದು ಅಂತ ಕೇಳಿದ್ದಾರೆ ಸೊ ನೋಡಿರಿ ಏನು ಮಾಡಿದ್ದಾರೆ ಅಂದರೆ ಎಕ್ಸ್ ಕಂಪ್ನಿ ಪ್ರತಿ ವರ್ಷ ಒಂದೊಂದು ಪ್ರಾಫಿಟ್ನ ಅಚೀವ್ ಮಾಡ್ಕೊತೋಗಿದ್ದೆ ಅವ್ರು ಏನು ಮಾಡಿದ್ದಾರೆ ಕಂಪ್ಯಾರಿಸನ್ ಮಾಡ್ತಾ ಹೋಗಿದ್ದಾರೆ ಸೊ ನೈನ್ಟೀನ್ ನೈಂಟಿ ಒನ್ನಲ್ಲಿ ಎಷ್ಟು ಅಚೀವ್ ಮಾಡಿದೆ ಅದು ನೈಂಟಿ ತ್ರೀ ಕಂಪೇರ್ ಮಾಡಿದ್ದಾರೆ ಆಮೇಲೆ ನೈಂಟಿ ಫೋರಿಗೆ ಕಂಪೇರ್ ಮಾಡಿದ್ದಾರೆ ಸೊ ನಾನು ಏನು ಮಾಡ್ತೀನಪ್ಪ ಜಾಸ್ತಿ ಇದ್ದೀನಿ ಈ ಕಡೆ ಬರೀತೀನಿ ಕಡಿಮೆ ಇದ್ದಾನೆ ಈ ಕಡೆ ಬರೀತೀನಿ ಫಸ್ಟ್ ಏಟ್ಪೆಟ್ ನೋಡಿರಿ ತೊಂಬತ್ತೊಂದರಲ್ಲಿ ಗಳಿಸಿದ ಲಾಭವು ತೊಂಬತ್ತ್ಮೂರರಲ್ಲಿ ಗಳಿಸಿದ ಲಾಭಕ್ಕಿಂತ ಹೆಚ್ಚು ಸೊ ನೋಡಿರಿ ತೊಂಬತ್ ಒಂದರಲ್ಲಿ ಗಳಿಸಿದ ಲಾಭವು ತೊಂಬತ್ತ್ಮೂರರಲ್ಲಿ ಗಳಿಸಿದ ಲಾಭಕ್ಕಿಂತ ಹೆಚ್ಚು ಸೊ ಕಡಿಮೆ ಇದ್ದು ಈ ಕಡೆ ಜಾಸ್ತಿ ಇದ್ದ ಆ ಕಡೆ ನೆಕ್ಸ್ಟ್ ಏನಿದೆ ಅಂದರೆ ಹೆಚ್ಚು ಆದರೆ ತೊಂಬತ್ನಾಲ್ಕರಲ್ಲಿ ಗಳಿಸಿದ ಲಾಭಕ್ಕಿಂತ ಕಡಿಮೆ ಅಂದರೆ ತೊಂಬತ್ನಾಲ್ಕರಿಂದ ಕಡಿಮೆ ಅಂದರೆ ತೊಂಬತ್ನಾಲ್ಕು ಈ ಕಡೆ ಬರುತ್ತೆ ತೊಂಬತ್ತರಲ್ಲಿ ಗಳಿಸಿದ ಲಾಭ ಎದಕ್ಕಿಂತ ಹೆಚ್ಚಿರುತ್ತಪ್ಪ ತೊಂಬತ್ತ್ಮೂರಿಗಿಂತ ಹೆಚ್ಚಿರುತ್ತೆ ಬಟ್ ತೊಂಬತ್ನಾಲ್ಕರಕ್ಕಿಂತ ಕಡಿಮೆ ಇರುತ್ತೆ ನೆಕ್ಸ್ಟ್ ಏನು ಹೇಳಿದರೆ ಪ್ರಾಫಿಟ್ ಅರ್ನ್ ಬೈ ದ ಕಂಪ್ನಿ ಇನ್ ದೈನ್ಟೀನ್ ನೈಂಟಿ ಫೋರ್ ಇಸ್ ಲೆಸ್ ದ್ಯಾನ್ ದ ಪ್ರಾಫಿಟ್ ಅರ್ನ್ ಬೈ ನೈನ್ಟೀನ್ ನೈಂಟಿ ಟು ಬಟ್ ಮೋರ್ ದ್ಯಾನ್ ನೈನ್ಟೀನ್ ನೈಂಟಿ ಫೈವ್ ಸೊ ನ ತೊಂಬತ್ನಾಲ್ಕರಲ್ಲಿ ಏನು ಗಳಿಸುತ್ತಲ್ಲಪ್ಪ ಅದೇನಂದರೆ ಲಾಭ ತೊಂಬತ್ ಐದಕ್ಕಿಂತ ಹೆಚ್ಚಿಗೆ ಇರುತ್ತೆ ಬಟ್ ತೊಂಬತ್ತೆರಡರಕ್ಕಿಂತ ಕಡಿಮೆ ಇರುತ್ತೆ ಸೊ ತೊಂಬತ್ತೆರಡಕ್ಕಿಂತ ಕಡಿಮೆ ಇರುತ್ತೆ ಅಂದರೆ ತೊಂಬತ್ತೆರಡು ಜಾಸ್ತಿ ಆಗುತ್ತೆ ಸೊ ಅದು ಈ ಕಡೆ ಬರುತ್ತೆ ತೊಂಬತ್ತೈದು ಜಾಸ್ತಿ ಕಡಿಮೆ ಇದೆ ಅದು ಇಲ್ಲಿ ಬರುತ್ತೆ ಸೊ ಅದು ಈ ವರ್ಷಕ್ಕಾದರೂ ಇರ್ಬೋದು ಈ ವರ್ಷಕ್ಕಾದರೂ ಇರ್ಬೋದು ಬಟ್ ಪೊಷಾನಲ್ಲಿ ಏನು ಕೇಳಿದ್ದಾರೆ ನೋಡ್ರಿ ಇನ್ ವಿಚ್ ಆಫ್ ದ ಫಾಲೋವಿಂಗ್ ಇಯರ್ಸ್ ಡಿಡ್ ದ ಕಂಪ್ನಿ ಎಕ್ಸ್ ಅಚೀವ್ ದ ಹೈಯೆಸ್ಟ್ ಪ್ರಾಫಿಟ್ ಕಂಪ್ನಿ ಎಕ್ಸು ಗರಿಷ್ಠ ಲಾಭವನ್ನು ಗಳಿಸಿದ ವರ್ಷ ಯಾವುದು ಅಂತ ಕೇಳಿದ್ದಾರೆ ಸೊ ಗರಿಷ್ಠ ವರ್ಷ ಗಳಿಸಿದ ವರ್ಷ ಯಾವುದಪ್ಪ ಗರಿಷ್ಠ ಲಾಭ ತೊಂಬತ್ತು ಹತ್ತೊಂಬತ್ತು ನೂರ ತೊಂಬತ್ತೆರಡು ಆಪ್ಷನ್ ನಂಬರ್ ಡಿ ಆಗುತ್ತೆ ಸೊ ಎಕ್ಸಾಮಿನೇಷನಲ್ಲಿ ಏನು ಮಾಡ್ರಿ ಇದು ರೀಸನಿಂಗ್ ಅಂದರೆ ಪಸಲ್ಟ್ ಟೆಸ್ಟು ಸೊ ಅವಾಗ ನೀವು ಜಾಸ್ತಿ ಇದ್ದಿದ್ದನ್ನ ಈ ಕಡೆ ಬರ್ಕೋರಿ ಕಡಿಮೆ ಇದ್ದಿದ್ದನ್ನ ಈ ಕಡೆ ಬರ್ಕೋರಿ ಅವಾಗ ನಿಮ್ಗೆ ಏನಾಗುತ್ತೆ ಈಸಿಯಾಗಿ ಕ್ಲಾಸಿಫೈ ಮಾಡೋಕ್ಕಾಗುತ್ತೆ ನೀವು ಸುಮ್ಮನೆ ಸ್ಟೇಟ್ಮೆಂಟ್ ಓದಿ ಆನ್ಸರ್ ಮಾಡ್ತೀನಿ ಅಂದರೆ ತುಂಬ ಕಠಿಣ ಆಗುತ್ತೆ ಹಾಗಾಗಿ ಆನ್ಸರ್ ಏನಾಗುತ್ತಪ್ಪ ಅಂದರೆ ಹತ್ತೊಂಬತ್ತು ಆಗುತ್ತೆ ಸೊ ನೆಕ್ಸ್ಟ್ ಕ್ವಶನ್ ನೋಡೋಣ ನೋಡ್ರಿ ವಾಟ್ ಈಸ್ ದ ರಿಮೈಂಡರ್ ವೆನ್ ಈಸ್ ಟು ಏಯ್ಟಿ ಫೋರ್ ಈಸ್ ಡಿವೈಡೆಡ್ ಬೈ ತ್ರೀ ಫೋರ್ಟಿ ಟು ಅಂತ ಕೇಳಿದ್ದಾರೆ ಸೊ ಅದೇ ಕನ್ನಡದಲ್ಲಿ ಹೇಳಿದ್ದಾರೆ ಏನು ಹೇಳಿದ್ದಾರೆ ಅಂದರೆ ಸೆವೆನ್ ರೆಸ್ ಟು ಏಯ್ಟಿ ಫೋರ್ ಅನ್ನು ಮುನ್ನೂರ ನಲ್ವತ್ತೆರಡರಿಂದ ಭಾಗಿಸಿದಾಗ ಉಳಿಯುವ ಶೇಷ ಅಂತ ಕೇಳಿದರೆ ಸೊ ನೋಡ್ರಿ ಸೆವೆನ್ ರೆಸ್ ಟು ಏಯ್ಟಿ ಫೋರ್ ಡಿವೈಡೆಡ್ ಬೈ ತ್ರೀ ಫೋರ್ಟಿ ಟು ಮಾಡಿದಾಗ ಎಷ್ಟು ಶೇಷ ಉಳಿಯುತ್ತೆ ಅಂತ ಕೇಳಿದ್ದಾರೆ ಶೇಷ ಎಷ್ಟು ಅಂತ ಕೇಳಿದ್ದಾರೆ ರಿಮೈಂಡರ್ ಸೊ ನೋಡ್ರಿ ನಾನೇನು ಮಾಡ್ತೀನಪ್ಪ ಅಂದರೆ ಸೆವೆನ್ ರೆಸ್ ಟು ಏಯ್ಟಿ ಫೋರ್ನ ಈ ಥರ ಬರಿತೀನಿ ಈಗ ಸೆವೆನ್ ರೆಸ್ ಟು ಎಮ್ ಎನ್ ಇದ್ದರೆ ಎಮ್ ರೇಷ್ಟು ಏನಿದ್ರೆ ನಾವೇನು ಮಾಡ್ತೀವಿ ಸೆವೆನ್ ರೆಸ್ಟು ಎಮ್ ಎನ್ ಅಂತ ಬರ್ಕೋತೀವಿ ಹಾಗೆ ಏಯ್ಟಿ ಫೋರ್ನ ಯಾವ ಥರ ಬರ್ಕೋಬೋದು ಅಂದರೆ ಟ್ವೆಂಟಿ ಸೆವೆನ್ ಇಂಟು ತ್ರೀ ಅಂತ ಬರ್ಕೋಬೋದು ಸೊ ನೋಡಿರಿ ನಾನು ಯಾವ ಥರ ಬರೀತೀನಿ ಅಂದರೆ ಸೆವೆನ್ ರೆಸ್ಟು ತ್ರೀ ಇಂಟು ಟ್ವೆಂಟಿ ಸೆವೆನ್ ಅಂತ ಬರೀತೀನಿ ಡಿವೈಡೆಡ್ ಬೈ ತ್ರೀ ಫೋರ್ಟಿ ಟು ಸೊ ಸೆವೆನ್ ಕ್ಯೂಬ್ ಏನಾಗುತ್ತೆ ಏಳೇಳೆ ನಲ್ವತ್ತೊಂಬತ್ತು ನಲ್ವತ್ತೊಂಬತ್ತು ದಿ ಏಳೆ ಎಷ್ಟಾಗತ್ತಪ್ಪ ಮುನ್ನೂರ ನಲ್ವತ್ಮೂರಾಗುತ್ತೆ ಡಿವೈಡೆಡ್ ಬೈ ಮುನ್ನೂರ ನಲ್ವತ್ತೆರಡು ಮುನ್ನೂರ ನಲ್ವತ್ತೇಳು ರೇಸ್ ಟು ಟ್ವೆಂಟಿ ಸೆವೆನ್ ಸೊ ಮುನ್ನೂರ ನಲ್ವತ್ತ್ಮೂರನ್ನ ಮುನ್ನೂರ ನಲ್ವತ್ತೆರಡನ್ನ ಮುನ್ನೂರ ನಲ್ವತ್ಮೂರಲ್ಲಿ ಬಾಕ್ಸ್ದಾಗ ಮುನ್ನೂರ ನಲ್ವತ್ಮೂರನ್ನು ಮುನ್ನೂರ ನಲ್ವತ್ತೆರಡರಲ್ಲಿ ಬಾಕ್ಸ್ದಾಗ ನಿಮಗೆ ಶೇಷ ಎಷ್ಟು ಉಳಿಯತ್ತಪ್ಪ ರಿಮೈಂಡರ್ ಶೇಷ ಒಂದು ಉಳಿಯುತ್ತೆ ಸೊ ಒಂದು ಉಳಿಯುತ್ತೆ ಒನ್ ರೇಷ್ಟು ಟ್ವೆಂಟಿ ಸೆವೆನ್ ಮಾಡಿದರೆ ನಿಮ್ಗೆ ಎಷ್ಟು ಬರುತ್ತಪ್ಪ ಆನ್ಸರ್ ಒನ್ನೇ ಬರುತ್ತೆ ಹಾಗಾಗಿ ಆನ್ಸರ್ ಏನಾಗುತ್ತೆ ಅಂದರೆ ಆಪ್ಷನ್ ನಂಬರ್ ಬಿ ಆಗುತ್ತೆ ರಿಮೈಂಡರ್ ಎಷ್ಟು ಉಳಿಯುತ್ತೆ ಅಂದರೆ ಕೇವಲ ಒಂದು ಉಳಿಯುತ್ತೆ ಸೊ ಈ ಥರ ಕ್ವಶನ್ಸ್ ಇದ್ದಾಗ ನೀವು ಫಸ್ಟ್ ಏನು ಮಾಡಿರಿ ಡಿವೈಡ್ ಮಾಡಿ ಸ್ಪ್ಲಿಟ್ ಮಾಡ್ಕೊಂಬಿಟ್ರಿ ಸೆವೆನ್ ರೇಷು ಏಯ್ಟಿ ಫೋರ್ ಇದ್ದಿದ್ದಾನೆ ಸೆವೆನ್ ಟು ತ್ರೀ ಕ್ಯೂಬ್ ಇಂಟು ಟ್ವೆಂಟಿ ಸೆವೆನ್ ಮಾಡಿರಿ ಅವಾಗ ಏನಾಗುತ್ತೆ ಸೆವೆನ್ ರಷ್ಟು ತ್ರೀ ಕ್ಯೂಬ್ ಎಷ್ಟಾಗುತ್ತೆ ತ್ರೀ ಫೋರ್ಟಿ ತ್ರೀ ಆಗುತ್ತೆ ತ್ರೀ ಫೋರ್ಟಿ ಟು ಡಿವೈಡೆಡ್ ಬೈ ತ್ರೀ ಫೋರ್ಟಿ ತ್ರೀ ಡಿವೈಡೆಡ್ ಬೈ ತ್ರೀ ಫೋರ್ಟಿ ಟೂ ಮಾಡಿದರೆ ರಿಮೈಂಡ್ರೆ ಎಷ್ಟು ಬರುತ್ತಪ್ಪ ಒನ್ ಬರುತ್ತೆ ಒನ್ ಇಷ್ಟು ಎನಿಥಿಂಗ್ ಮಾಡಿದ್ರು ಆನ್ಸರ್ ಒಂದೇ ಆಗಿರುತ್ತೆ ಹಾಗಾಗಿ ಆನ್ಸರ್ ಏನಾಗುತ್ತೆ ಅಂದರೆ ಒನ್ ಆಗುತ್ತೆ ಸೊ ನೆಕ್ಸ್ಟ್ ಕ್ವಶನ್ ನೋಡಿರಿ ನೆಕ್ಸ್ಟ್ ಕ್ವಶನ್ ಏನಿದೆ

ಉತ್ತರ ದಿಕ್ಕಿಗೆ ಹದಿನೈದು ಕಿಲೋಮೀಟರ್ ಸಾಗಿದ ನಂತರ ಪಶ್ಚಿಮ ದಿಕ್ಕಿಗೆ ಹತ್ತು ಕಿಲೋಮೀಟರ್ ಸಾಗಿದನು ನಂತರ ಅವನು ದಕ್ಷಿಣ ದಿಕ್ಕಕ್ಕೆ ದಕ್ಷಿಣಕ್ಕೆ ತಿರುಗಿ ಐದು ಕಿಲೋಮೀಟರ್ ಸಾಗಿದನು ನಂತರ ಅವನು ಪೂರ್ವ ದಿಕ್ಕಿಗೆ ತಿರುಗಿ ಎಂಟು ಕಿಲೋಮೀಟರ್ ಸಾಗಿದನು ಕೊನೆಯದಾಗಿ ಅವನ ಬಲಕ್ಕೆ ತಿರುಗಿ ಹತ್ತು ಕಿಲೋಮೀಟರ್ ಸಾಗಿದನು ಅವನ ಅವನು ಆರಂಭದ ಹಂತದಿಂದ ಎಷ್ಟು ದೂರದಲ್ಲಿ ಮತ್ತು ಯಾವ ದಿಕ್ಕಿನಲ್ಲಿ ಇದ್ದಾನೆ ಅಂತ ಕೇಳಿದ್ದಾರೆ ಸೊ ನೋಡಿರಿ ನಾವು ಫಸ್ಟ್ ಡೈರೆಕ್ಷನ್ಸ್ನ ಬರ್ಕೊಂಬಿಡೋಣ ಡೈರೆಕ್ಷನ್ ಪ್ರಕಾರ ಮೇಲ್ಗಡೆ ನಾರ್ತ್ ಆಗುತ್ತೆ ಕೆಳಗಡೆ ಸೌತು ಈ ಕಡೆ ಈಸ್ಟು ಇದು ವೆಸ್ಟು ಸೊ ನಾನು ಏನು ಮಾಡಿದ್ದೀನಪ್ಪ ಅಂದರೆ ಇಂಡಿಯಾ ಮ್ಯಾಪ್ನ ರೆಫರೆನ್ಸ್ ತೊಗೊಂಡಿದ್ದೀನಿ ನಾರ್ಥಲ್ಲಿ ಕಾಶ್ಮೀರಿದೆ ಸೌತಲ್ಲಿ ಇದೆ ಈಸ್ಟಲ್ಲಿ ಒಡಿಸ್ಶಾ ಇದೆ ವೆಸ್ಟಲ್ಲಿ ಮುಂಬೈ ಇದೆ ಸೊ ಈಸಿಯಾಗಿ ಈ ಥರ ನೀವು ಈಸ್ಟ್ ವೆಸ್ಟ್ ನಾರ್ತ್ ಸೌತ್ನ ನೆನ್ಪಿಟ್ಕೋಬೋದು ಫಸ್ಟ್ ಏನು ಹೇಳಿದ್ದಾರೆ ನೋಡಿರಿ ಜಾನ್ಸನ್ ತನ್ನ ಮನೆಯಿಂದ ಹೊರಡ್ತಾನೆ ಕಾರಲ್ಲಿ ಫಸ್ಟ್ ಏನು ಮಾಡ್ತಾನಪ್ಪ ಅವನು ಹದಿನೈದು ಕಿಲೋಮೀಟರ್ ನಾರ್ತಿಗೆ ಹೋಗ್ತಾನೆ ಅಂದರೆ ದಿಕ್ಕಿಗೆ ಹೋಗ್ತಾನೆ ಹದಿನೈದು ಕಿಲೋಮೀಟ್ರ್ ನೆಕ್ಸ್ಟ್ ಏನು ಅಂದರೆ ಫಿಫ್ಟೀನ್ ಕಿಲೋಮೀಟರ್ ನೆಕ್ಸ್ಟ್ ಏನು ಮಾಡ್ತಾನೆ ಅಂದರೆ ದೆನ್ ನೀ ದೆನ್ ಟೆನ್ ಕಿಲೋಮೀಟರ್ಸ್ ಟುವರ್ಸ್ ಅಸ್ ಆಮೇಲೆ ಏನು ಮಾಡ್ತಾನಪ್ಪ ಅಂದರೆ ಹತ್ತು ಕಿಲೋಮೀಟ್ರ್ ಪಶ್ಚಿಮಕ್ಕೆ ಹೋಗ್ತಾನೆ ಸೊ ಹತ್ತು ಕಿಲೋಮೀಟ್ರ್ ಏನು ಮಾಡ್ತಾನೆ ಅಂದರೆ ಪಶ್ಚಿಮಕ್ಕೆ ಬರ್ತಾನೆ ಆಮೇಲೆ ಏನು ಮಾಡ್ತಾನಪ್ಪ ಅಂದರೆ ಈ ದೆನ್ ಟರ್ನ್ ಟು ದ ಸೌತ್ ಆ್ಯಂಡ್ ಕವರ್ಡ್ ಫೈವ್ ಕಿಲೋಮೀಟ್ರ್ ಮತ್ತೇನು ಮಾಡ್ತಾನೆ ದಕ್ಷಿಣಕ್ಕೆ ತಿರುಗಿ ಐದು ಕಿಲೋಮೀಟ್ರ್ ಬರ್ತಾನೆ ಸೊ ನೋಡಿರಿ ದಕ್ಷಿಣಕ್ಕೆ ತಿರುಗಿ ಐದು ಕಿಲೋಮೀಟ್ರ್ ಬಂದ ನೆಕ್ಸ್ಟ್ ಏನು ಮಾಡ್ತಾನಪ್ಪ ಅಂದರೆ ಫರ್ದರ್ ಈ ಟರ್ನ್ ಟು ದ ಈಸ್ಟ್ ಆ್ಯಂಡ್ ಮೂಡ್ ಏಟ್ ಕಿಲೋಮೀಟ್ರ್ ಸೊ ಪೂರ್ವಕ್ಕೆ ಎಷ್ಟು ಕಿಲೋಮೀಟ್ರ್ ಹೋಗ್ತಾನೆ ಮತ್ತೆ ಎಂಟು ಕಿಲೋಮೀಟ್ರ್ ಹೋಗ್ತಾನೆ ನೆಕ್ಸ್ಟ್ ಏನು ಮಾಡ್ತಾನೆ ಅಂದರೆ ಫೈನಲಿ ಈ ಟರ್ನ್ ರೈಟ್ ಆ್ಯಂಡ್ ರೋ ಟೆನ್ ಕಿಲೋಮೀಟರ್ ಸೊ ಲಾಸ್ಟಿಗೆ ಏನು ಮಾಡ್ತಾನೆ ಅಂದರೆ ಅವನ್ನ ರೈಟಿಗೆ ತಿರುಗ್ತಾನೆ ಸೊ ನೋಡ್ರಿ ನಾನೀಗ ಈಸ್ಟ್ ಡಿಕ್ಸ್ನ ಈಸ್ಟ್ ದಿಕ್ಕನ್ನ ಫೇಸ್ ಮಾಡ್ತಿದ್ದೀನಿ ಅಂದ್ಕೊಡ್ರಿ ನನ್ನ ರೈಟ್ ಅಂದರೆ ಯಾವ್ದು ಬರುತ್ತೆ ಸೌತಿಗೆ ಬರುತ್ತೆ ನಾನೀಗ ಪೂರ್ವ ದಿಕ್ಕಿನಲ್ಲಿ ಇದೀನಂದರೆ ರೈಟ್ ಯಾವುದಾಗತ್ತಪ್ಪ ಇದಾಗುತ್ತೆ ಅಂದರೆ ದಕ್ಷಿಣಕ್ಕೆ ಬರ್ತಾನೆ ದಕ್ಷಿಣಕ್ಕೆ ಎಷ್ಟು ಕಿಲೋಮೀಟ್ರ್ ಬರ್ತಾನೆ ಹತ್ತು ಕಿಲೋಮೀಟ್ರ್ ಬರ್ತಾನೆ ಸೊ ಕ್ವಶನಲ್ಲಿ ಏನು ಕೇಳಿದ್ದಾರೆ ಅಂದರೆ ಹೌ ಫಾರ್ ಆ್ಯಂಡ್ ಇನ್ ವಿಚ್ ಡೈರೆಕ್ಷನ್ ಹೀಸಿ ಫ್ರಮ್ ದ ಸ್ಟಾರ್ಟಿಂಗ್ ಪಾಯಿಂಟ್ ಸ್ಟಾರ್ಟಿಂಗ್ ಪಾಯಿಂಟ್ ಅವನು ಆರಂಭದ ಹಂತದಿಂದ ಎಷ್ಟು ದೂರದಲ್ಲಿ ಮತ್ತು ಯಾವ ದಿಕ್ಕಿನಲ್ಲಿ ಇದ್ದಾನೆ ಅಂತ ಕೇಳಿದ್ದಾರೆ ಸೊ ಇದು ಆರಂಭದ ಹಂತ ಇದು ಅಂತಿಮ ಹಂತ ನೋಡ್ರಿ ಆರಂಭದಿಂದ ಅವನು ಏನು ಹದಿನೈದು ಕಿಲೋಮೀಟ್ರ್ ಹೋಗಿದ್ದ ಫೈವ್ ಪ್ಲಸ್ ಟೆನ್ ಮಾಡಿದರೆ ಇಲ್ಲಿ ಫಿಫ್ಟೀನ್ ಬಂತು ಸೊ ಅವನು ಈಕ್ವಲ್ ಡಿಸ್ಟೆನ್ಸ್ ಬಂದಿದ್ದಾನೆ ಬಟ್ ಡಿಫ್ರೆನ್ಸ್ ಅಷ್ಟಿದೆ ಇಲ್ಲಿ ಟೆನ್ ಕಿಲೋಮೀಟ್ರಲ್ಲಿ ಇಲ್ಲಿ ಟು ಏಯ್ಟ್ ಕಿಲೋಮೀಟ್ರ್ ಇದೆ ಎಷ್ಟು ಡಿಫ್ರೆನ್ಸ್ ಆಗುತ್ತಪ್ಪ ಟೂ ಕಿಲೋಮೀಟ್ರ್ ಡಿಫ್ರೆನ್ಸ್ ಆಗುತ್ತೆ ಎರಡು ಕಿಲೋಮೀಟ್ರ್ ಯಾವ ಕಡೆ ಇದ್ದಾನೆ ಅವನು ಪಶ್ಚಿಮಕ್ಕಿದ್ದಾನೆ ಹಾಗಾದ್ರೆ ಉತ್ತರ ಏನಾಗುತ್ತೆ ಅಂದರೆ ಟೂ ಕಿಲೋಮೀಟ್ರ್ ವೆಸ್ಟ್ ಆಗುತ್ತೆ ಆಪ್ಷನ್ ನಂಬರ್ ಎ ಆಗುತ್ತೆ ಸೊ ನೀವು ಇಲ್ಲಿ ಇಂಪಾರ್ಟೆಂಟ್ ಥಿಂಕ್ ಏನಪ್ಪ ಅಂದರೆ ದಿಕ್ಕುಗಳನ್ನ ನೆನ್ಪಿಡೋದು ಬಲಕ್ಕೆ ತಿರುಗಿದಾಗ ಎಡಕ್ಕೆ ತಿರುಗಿದಾಗ ಸೊ ಅದಕ್ಕೆ ನಾವು ಏನು ಮಾಡೋಣ ಅಂದರೆ ಇಂಡಿಯಾ ಮ್ಯಾಪ್ನ ನೆನ್ಪಿಟ್ಕೊಳ್ಳೋಣ ಯಾವಾಗಲೂ ಈ ಥರ ಡ್ರಾ ಮಾಡ್ಕೊಂಬಿಡ್ರಿ ನಾರ್ತಲ್ಲಿ ಕಾಶ್ಮೀರಿದೆ ಸೌತಲ್ಲಿ ಕನ್ಯಾಕುಮಾರಿ ಈಸ್ಟಲ್ಲಿ ಒಡಿಸಾ ವೆಸ್ಟಲ್ಲಿ ಮುಂಬೈ ಈ ಥರ ನೀವು ಡ್ರಾ ಮಾಡ್ಕೊಂಬಿಟ್ರೆ ನಿಮ್ಗೆ ಈಸಿಯಾಗಿ ಐಡೆಂಟಿಫೈ ಆಗುತ್ತೆ ನಾರ್ತ್ ಯಾವುದು ಸೌತ್ ಯಾವುದು ಈಸ್ಟ್ ಯಾವುದು ವೆಸ್ಟ್ ಯಾವುದು ಅಂತ ಸೊ ಆಮೇಲೆ ನೀವು ಈಸಿಯಾಗಿ ಆನ್ಸರ್ನ ಔಟ್ ಮಾಡ್ಬೋದು ಸೊ ಇಲ್ಲಿ ಉತ್ತರ ಏನಾಗುತ್ತೆ ಅಂದರೆ ಆಪ್ಷನ್ ನಂಬರ್ ಎ ಟೂ ಕಿಲೋಮೀಟರ್ ಆಗುತ್ತೆ next question Audrey. three brothers live in a flat in chennai ravi leaves home at 8 am and returns at 6 pm kumar leaves home at 8, 10 am and returns home at 11 pm and kautham leaves home by 7 pm and returns 6 6 am in which period may in which period may meet together at home so our brothers meet at home. ಸೊ ನೋಡ್ರಿ ಮೂರು ಸಹೋದರು ಚೆನ್ನೈ ಪಟ್ಟಣದ ಒಂದು ಫ್ಲ್ಯಾಟ್ನಲ್ಲಿ ವಾಸಿಸಿದ್ದ ವಾಸಿಸುತ್ತಿದ್ದಾರೆ ರವಿಯು ಬೆಳಗ್ಗೆ ಎಂಟು ಗಂಟೆಗೆ ಮನೆಯನ್ನು ಬಿಟ್ಟು ಸಾಯಂಕಾಲ ಆರು ಗಂಟೆಗೆ ಮನೆಗೆ ಹಿಂದಿರುಗುತ್ತಾನೆ ಕುಮಾರನು ಬೆಳಗ್ಗೆ ಎಂಟು ಹತ್ತು ಗಂಟೆಗೆ ಮನೆ ಬಿಟ್ಟು ರಾತ್ರಿ ಹನ್ನೊಂದಕ್ಕೆ ಹಿಂದಿರುಗುತ್ತಾನೆ ಮತ್ತು ಗೌತಮನು ಸಾಯಂಕಾಲ ಏಳಕ್ಕೆ ಮನೆ ಬಿಟ್ಟು ಬೆಳಗ್ಗೆ ಆರು ಗಂಟೆಗೆ ಹಿಂದಿರುಗುತ್ತಾನೆ ಮೂವರು ಸಹೋದರು ಭೇಟಿಯಾಗಬಹುದಾದ ಕಾಲಮಾನ ಯಾವುದು ಅಂತ ಕೇಳಿದ್ದಾರೆ ಸೊ ನೋಡ್ರಿ ಫಸ್ಟು ರವಿ ಮನೆ ಎಷ್ಟು ಗಂಟೆಗೆ ಬಿಡ್ತಾನಪ್ಪ ಮನೆ ಎಂಟು ಗಂಟೆಗೆ ಬಿಡ್ತಾನೆ ಬೆಳಗ್ಗೆ ಎಂಟು ಗಂಟೆಗೆ ಬಿಟ್ಟು ಎಷ್ಟು ಗಂಟೆಗೆ ಬರ್ತಾನೆ ವಾಪಸ್ ಆಫೀಸಿಂದ ಸಂಜೆ ಆರು ಗಂಟೆಗೆ ಬರ್ತಾನೆ ನೆಕ್ಸ್ಟ್ ಕುಮಾರ್ ಕುಮಾರ್ ಮನೆ ಎಷ್ಟು ಗಂಟೆಗೆ ಬಿಡ್ತಾನಪ್ಪ ಬೆಳಗ್ಗೆ ಹತ್ತು ಗಂಟೆಗೆ ಬಿಡ್ತಾನೆ ರಾತ್ರಿ ಎಷ್ಟು ಗಂಟೆಗೆ ಬರ್ತಾನೆ ಹನ್ನೊಂದು ಗಂಟೆಗೆ ಬರ್ತಾನೆ ನೆಕ್ಸ್ಟ್ ಗೌತಮ್ ಮನೆ ಎಷ್ಟು ಗಂಟೆಗೆ ಬಿಡ್ತಾನೆ ಮನೆ ಸಂಜೆ ಏಳು ಗಂಟೆಗೆ ಬಿಡ್ತಾನೆ ಬೆಳಗ್ಗೆ ಏಳು ಗಂಟೆಗೆ ಬರ್ತಾನೆ ಸೊ ನೋಡಿ ಬೆಳಗ್ಗೆ ಏಳು ಗಂಟೆಗೆ ಇವನು ಬರ್ತಾನೆ ಎಂಟು ಗಂಟೆಗೆ ಗೌತಮ್ ಹೋಗ್ತಾನೆ ಹತ್ತು ಗಂಟೆಗೆ ಇವನು ಹೋಗ್ತಾನೆ ಮೂರು ಜನ ಕಾಮನಾಗಿ ಮನೆಯಲ್ಲಿರುವಂಥ ಟೈಮ್ ಯಾವುದು ಅಂತ ಕೇಳಿದರೆ ಮೂರು ಜನ ಮನೇಲಿ ಯಾವಾಗ ಇರ್ತಾರಪ್ಪ ಅಂದರೆ ಸೊ ನೋಡಿರಿ ಇವನು ಎಂಟು ಗಂಟೆಗೆ ಹೋಗಿ ಆರು ಗಂಟೆಗೆ ಬರ್ತಾನೆ ಇವನು ಹತ್ತು ಗಂಟೆಗೆ ಹೋಗಿ ಹನ್ನೊಂದು ಗಂಟೆಗೆ ಬರ್ತಾನೆ ಸೊ ಇವನು ಏಳು ಗಂಟೆಗೆ ಹೋಗಿ ಏಳು ಗಂಟೆಗೆ ಬರ್ತಾನೆ ಏಳರಿಂದ ಎಂಟು ಗಂಟೆ ಮತ್ತೆ ಮಾತ್ರ ಅವರೇನೆಂದರೆ ಮನೆಯಲ್ಲಿರ್ತಾರೆ ಸೊ ಇಲ್ಲಿ ಉತ್ತರ ಏನಾಗತ್ತಪ್ಪ ಅಂದರೆ ಹಾಂ ರಿಟರ್ನ್ಸ್ ಸಿಕ್ಸ್ ಎಮ್ ಇಲ್ಲಿ ನೋಡ್ರಿ ಸಿಕ್ಸ್ ಎಮ್ ಆಗಬೇಕಿತ್ತು ಸೆವೆನ್ ಎಮ್ ಸೊ ಉತ್ತರ ಏನಾಗುತ್ತೆ ಅಂದರೆ ಬೆಳಗ್ಗೆ ಆರು ಗಂಟೆಯಿಂದ ಎಂಟು ಗಂಟೆವರೆಗೂ ಮೂರು ಜನ ಮನೇಲಿರ್ತಾರೆ ಯಾಕಂದರೆ ರವಿ ಬೆಳಗ್ಗೆ ಎಂಟು ಗಂಟೆಗೆ ಹೋಗಿ ರಾತ್ರಿ ಸಂಜೆ ಆರು ಗಂಟೆಗೆ ಬರ್ತಾನೆ ಕುಮಾರ್ ಬೆಳಗ್ಗೆ ಹತ್ತು ಗಂಟೆಗೆ ಹೋಗಿ ರಾತ್ರಿ ಹನ್ನೊಂದು ಗಂಟೆಗೆ ಬರ್ತಾನೆ ಗೌತಮ್ ರಾತ್ರಿ ಸಂಜೆ ಏಳು ಗಂಟೆಗೆ ಹೋಗಿ ಬೆಳಗ್ಗೆ ಆರು ಗಂಟೆಗೆ ಬರ್ತಾನೆ ಸೊ ಆರಿಂದ ಎಂಟು ಇವ್ರು ಮೀಟ್ ಆಗ್ತಾರೆ ಎಂಟು ಗಂಟೆಗೆ ಮತ್ತೆ ಏನು ಮಾಡಿಬಿಡ್ತಾನೆ ರವಿ ಆಫೀಸ್ಗೆ ಹೋಗ್ತಾನೆ ಹತ್ತು ಗಂಟೆ ಮಟ್ಟ ಇರ್ತಾನೆ ಬಟ್ ಮೂರು ಜನ ಇರೋದು ಎಷ್ಟು ಗಂಟೆ ಮಟ್ಟಪ್ಪ ಅಂದರೆ ಬೆಳಗ್ಗೆ ಆರಿಂದ ಎಂಟು ಗಂಟೆ ಮಟ್ಟ ಇರ್ತಾರೆ ಆಪ್ಷನ್ ನಂಬರ್ ಸಿ ಆಗುತ್ತೆ ಸೊ ನೆಕ್ಸ್ಟ್ ಕ್ವಶನ್ ನೋಡಿರಿ ಆರ್ ಪ್ಲಸ್ ಕ್ಯೂ ಮೀನ್ಸ್ ಆರ್ ಇಸ್ ಅ ಫಾದರ್ ಆಫ್ ಕ್ಯೂ ಆರ್ ಇನ್ ಕ್ಯೂ ಮೀನ್ಸ್ ಆರ್ ಇಸ್ ಅ ಬ್ರದರ್ ಆಫ್ ಕ್ಯೂ ಆರ್ ಮೈನಸ್ ಕ್ಯೂ ಮೀನ್ಸ್ ಆರ್ ಇಸ್ ದ ಸಿಸ್ಟರ್ ಆಫ್ ಕ್ಯೂ ವಿಚ್ ಈಸ್ ವಿಚ್ ಆಫ್ ದ ಫಾಲೋಯಿಂಗ್ ಮೀನ್ಸ್ ಎನ್ ಈಸ್ ಅ ಆಂಟ್ ಆಫ್ ಪಿ ಸೊ ಆರ್ ಪ್ಲಸ್ ಕ್ಯೂ ಎಂದರೆ ಕ್ಯೂನ ತಂದೆ ಆರ್ ಆರ್ ಇಂಟು ಕ್ಯೂ ಎಂದರೆ ಕ್ಯೂನ ಸಹೋದರ ಆರ್ ಆರ್ ಮೈನಸ್ ಕ್ಯೂ ಎಂದರೆ ಕ್ಯೂನ ಸಹೋದರಿ ಆರ್ ಈ ಕೆಳಗಿನಲ್ಲಿ ಕೆಳಗಿನವುಗಳಲ್ಲಿ ಯ ಆಂಟಿ ಎನ್ ಎಂದು ಸೂಚಿಸುವುದು ಯಾವುದು ಅಂತ ಕೇಳಿದ್ದಾರೆ ಸೊ ನೋಡ್ರಿ ಆರ್ ಪ್ಲಸ್ ಕ್ಯೂ ಮಾಡಿದರೆ ಏನಾಗುತ್ತಿದ್ದು ಆರು ಕ್ಯೂನ ಫಾದರ್ ಅಂತ ಬರುತ್ತೆ ಅದೇ ಥರನಾಗಿ ಆರ್ ಇಂಟು ಕ್ಯೂ ಮಾಡಿದರೆ ಏನು ಬರುತ್ತಪ್ಪ ಇಲ್ಲಿ ಆರು ಕ್ಯೂನ ಬ್ರದರ್ ಅಂತ ಬರುತ್ತೆ ನೆಕ್ಸ್ಟ್ ಆರ್ ಮೈನಸ್ ಕ್ಯೂ ಮಾಡಿದ್ರೆ ಏನು ಬರುತ್ತಪ್ಪ ನಮಗಿಲ್ಲಿ ಆರು ಕ್ಯೂನ ಸಿಸ್ಟರ್ ಅಂತ ಬರುತ್ತೆ ಸೊ ನಮಗೇನು ಕೇಳಿದರೆ ಹಾಗಾದರೆ ಎಣ್ಣ ಆಂಟಿ ಪಿ ನ ಆಂಟಿ ಎನ್ ಆಗುವಂಥದ್ದು ಆಪ್ಷನ್ ಯಾವುದು ಅಂತ ಕೇಳಿದ್ದಾರೆ ಪಿ ಆಂಟಿ ಎನ್ ಎನ್ ಇಸ್ ಆಂಟ್ ಆಫ್ ಪಿ ಅಂತ ಕೇಳಿದ್ದಾರೆ ಸೊ ನೋಡಿರಿ ಎನ್ ಪಿ ಎಣ್ಣು ಪಿ ನ ಆಂಟಿ ಆಗಬೇಕಂದ್ರೆ ಎಣ್ಣು ಫೀಮೇಲ್ ಆಗಬೇಕು ಫೀಮೇಲ್ ಸೂಚಿಸುವಂಥದ್ದು ಯಾವುದು ಆರ್ ಮೈನಸ್ ಕ್ಯೂ ಸೊ ಆಪ್ಷನಲ್ಲಿ ನೋಡಿರಿ ಎಣ್ಣಿಂದ ಕ್ಯೂ ಇರುವಂಥ ಆಪ್ಷನ್ಸ್ ನೋಡಿರಿ ಸೊ ಇಲ್ಲಿ ಪಿ ಮೈನಸ್ ಎನ್ ಇದೆ ಪಿ ಇಸ್ ಅ ಸಿಸ್ಟರ್ ಆಫ್ ಎನ್ ಆಗುತ್ತೆ ಹಾಗಾಗಿ ಈ ಆಪ್ಷನ್ ಆಗೋಲ್ಲ ಎನ್ ಮೈನಸ್ ಪಿ ಇದ್ದಿದ್ರೆ ಹಾಕಿತ್ತು ನೆಕ್ಸ್ಟ್ ನೋಡಿರಿ ಇಲ್ಲೇ ಎನ್ ಮೈನಸ್ ಎಮ್ ಇದೆ ಈ ಆಪ್ಷನ್ ಆಗುತ್ತೆ ನೆಕ್ಸ್ಟ್ ಎನ್ ಇಂಟು ಎಮ್ ಇಂಟು ಮಾಡಿದರೆ ಏನು ಬರುತ್ತಪ್ಪ ನಿಮಗಿಲ್ಲಿ ಬ್ರದರ್ ಬರುತ್ತೆ ಸೊ ಏನಾಗುತ್ತೆ ಎನ್ ಎಮ್ನ ಬ್ರದರ್ ಆಗುತ್ತೆ ಸಹೋದರ ಆಗುತ್ತೆ ಹಾಗಾಗಿ ಈ ಆಪ್ಷನ್ ಆಗೋಲ್ಲ ಸೊ ನಮಗೆ ವೆರಿಫೈ ಮಾಡಬೇಕಾಗಿರೋದು ಈವೆರಡು ಆಪ್ಷನ್ ಮಾತ್ರ ಎನ್ ಮೈನಸ್ ಎಮ್ ಇಂಟು ಪಿ ಎಮ್ ಮೈನಸ್ ಎನ್ ಇಂಟು ಪ್ಲಸ್ ಫಿ ಸೊ ಫಸ್ಟ್ ಏನು ಮಾಡಿಬಿಡೋಣ ಎನ್ ಮೈನಸ್ ಎಮ್ ಇಂಟು ಪಿನ ತೊಗೊಳ್ಳೋಣ ಸೊ ನೋಡ್ರಿ ಎನ್ ಮೈನಸ್ ಎಮ್ ಮಾಡಿದರೆ ಎನ್ ಏನಾಗ್ತಾಳೆ ಸಿಸ್ಟರ್ ಆಗ್ತಾಳೆ ಎಮ್ ನೆಕ್ಸ್ಟ್ ಎಮ್ ಇಂಟು ಪಿ ಮಾಡಿದರೆ ಎನ್ ಏನಾಗ್ತಾನೆ ಬ್ರದರ್ ಆಗ್ತಾನೆ ಪಿ ಏನಾಗ್ತಾನೆ ಹಾಗೆ ಇರ್ತಾನೆ ಪಿ ಸೊ ಈಗ ನೋಡ್ರಿ ಸಹೋದರನ ಸಹೋದರಿ ಅಣ್ಣನ ತಂಗಿ ಅಥವಾ ಅಣ್ಣನ ಅಕ್ಕ ಏನಾಗ್ತಾರೆ ಅಕ್ಕ ಸಹೋದರ ಅಥವಾ ಸಹೋದರಿ ಆಗ್ತಾರೆ ಹಾಗಾಗಿ ಆಂಟಿ ಆಗೋಲ್ಲ ಈ ಆಪ್ಷನ್ ಕೂಡ ಆಗಲ್ಲ ನೆಕ್ಸ್ಟ್ ಆಪ್ಷನ್ ನೋಡ್ರಿ ಎನ್ ಮೈನಸ್ ಎಮ್ ಪ್ಲಸ್ ಪಿ ಸೊ ಎಣ್ಣು ಏನಾಗ್ತಾಳೆ ಸಿಸ್ಟರ್ ಆಗ್ತಾಳೆ ಸೊ ಎನ್ ಸಿಸ್ಟರ್ ಆಗ್ತಾಳೆ ನೆಕ್ಸ್ಟ್ ಎಮ್ ಏನಾಗ್ತಾನೆ ಎಮ್ ಪ್ಲಸ್ ಇದ್ದಲ್ಲಿ ಏನಿದೆಪ್ಪ ಪ್ಲಸ್ ಇದ್ದಲ್ಲಿ ಫಾದರ್ ಇದೆ ಎಮ್ ಇಸ್ ಅ ಫಾದರ್ ಆಫ್ ಪಿ ಆಗುತ್ತೆ ಸೊ ಇಲ್ಲಿ ನೋಡ್ರಿ ಏನಾಗುತ್ತೆ ಇವಾಗ ತಂದೆಯ ತಂಗಿ ಅಥವಾ ತಂದೆಯ ಸಹೋದರಿ ಏನಾಗ್ತಾಳೆ ಆಂಟಿ ಆಗ್ತಾಳೆ ಸೊ ಈ ಥರನೂ ವೆರಿಫೈ ಮಾಡ್ಬೋದು ಸೊ ನೆಕ್ಸ್ಟ್ ಸ್ಟೆಪ್ ಇನ್ನೊಂದು ಏನಂದರೆ ನಿಮಗೆ ಎಷ್ಟು ಜನ್ರೇಷನ್ ಗ್ಯಾಪ್ ಇದೆ ಅಂತ ನೋಡ್ರಿ ಫಸ್ಟ್ ಎರಡು ಆಪ್ಷನ್ ಅಂತೂ ಕ್ಯಾನ್ಸಲ್ ಆಯ್ತು ಯಾವುದು ಇದು ಮತ್ತು ಇದು ಇದು ಮತ್ತು ಇದು ಕ್ಯಾನ್ಸಲ್ ಆಯಿತು ನೆಕ್ಸ್ಟ್ ಇರುವಂಥ ಎರಡು ಆಪ್ಷನ್ ಇವೆ ಇದರಲ್ಲಿ ಜನ್ರೇಷನ್ ಗ್ಯಾಪ್ ಇದೆಯಾ ಅಂತ ನೋಡ್ರಿ ಸೊ ಫಸ್ಟ್ ಆಪ್ಷನ್ ನೋಡಿರಿ ಎನ್ ಮೈನಸ್ ಎಮ್ ಎನ್ ಮೈನಸ್ ಎಮ್ ಅಂದರೆ ಎನ್ ಎಮ್ನ ಸಹೋದರಿ ನೆಕ್ಸ್ಟ್ ಎಮ್ ಇನ್ ಟು ಪಿ ಅಂದರೆ ಎಮ್ ಪಿನ ಸಹೋದರ ಇಲ್ಲೆಲ್ಲಿ ಜನ್ರೇಷನ್ ಗ್ಯಾಪ್ ಇಲ್ಲ ಹಾಗಾಗಿ ಈ ಆಪ್ಷನ್ ಆಗೋಲ್ಲ ಆಗೋವಂಥ ಆಪ್ಷನ್ ಯಾವುದಂದ್ರೆ ಎನ್ ಮೈನಸ್ ಎಮ್ ಪ್ಲಸ್ ಪಿ ಸೊ ನೀವು ಬ್ಲಡ್ ರಿಲೇಷನ್ಸ್ ಕ್ವಶನ್ ಬಂದಾಗ ಎಸ್ಪೆಷಲಿ ಈ ಥರ ಬಂದಾಗ ನಿಮಗೆ ಎಕ್ಸಾಮಿನೇಷನಲ್ಲಿ ಟೈಮ್ ಕಮ್ಮಿ ಇರುತ್ತೆ ಫಸ್ಟು ಜೆನ್ ಐಡೆಂಟಿಫೈ ಮಾಡಿರಿ ಫಸ್ಟು ಜೆನ್ ಒಂದು ಸರಿ ಜನರ ಐಡೆಂಟಿಫಿಕೇಶನ್ ಆದಮೇಲೆ ನೀವು ನೆಕ್ಸ್ಟ್ ಏನು ಮಾಡ್ರಪ್ಪ ಅಂದರೆ ಜನರೇಷನ್ ಜನರೇಷನ್ ಐಡೆಂಟಿಫಿಕೇಶನ್ ಮಾಡಿರಿ ಫಸ್ಟ್ ಜೆಂಡರ್ ಐಡೆಂಟಿಫಿಕೇಶನ್ ನೆಕ್ಸ್ಟು ಜನ್ರೇಷನ್ ಐಡೆಂಟಿಫಿಕೇಷನ್ ಸೊ ಇಲ್ಲಿ ನೋಡ್ರಿ ಜೆಂಡರ್ ಸೇಮ್ ಇತ್ತು ಬಟ್ ಜನ್ರೇಷನ್ ಏನಿತ್ತು ಕಮ್ಮಿ ಇದೆ ಹಾಗಾಗಿ ಈ ಆಪ್ಷನ್ ಆಗೋಲ್ಲ ನಿಮಗೆ ಆಟೋಮೆಟಿಕ್ಲಿ ಗೊತ್ತಾಗುತ್ತೆ ಆಪ್ಷನ್ ನಂಬರ್ ಬಿ ಆಗುತ್ತೆ ಅಂತ ಸೊ ಇವೆರಡು ಏನಂದರೆ ಪಾಯಿಂಟ್ಸ್ನ ನೆನ್ಪಿಟ್ಕೊಡ್ರಿ ಎಕ್ಸಾಮಿನೇಷನಲ್ಲಿ ಈ ಥರ ಕ್ವಶನ್ಸ್ ಬಂದಾಗ ಫಸ್ಟು ಜೆಂಡರ್ ಐಡೆಂಟಿಫಿಕೇಷನ್ ಮಾಡಬೇಕು ಆಮೇಲೆ ಜನ್ರೇಷನ್ ಐಡೆಂಟಿಫಿಕೇಷನ್ ಮಾಡಬೇಕು ಸೊ ಇಲ್ಲಿ ಉತ್ತರ ಏನಾಗುತ್ತಪ್ಪ ಅಂದರೆ ಆಪ್ಷನ್ ನಂಬರ್ ಬಿ ಆಗುತ್ತೆ ನೆಕ್ಸ್ಟ್ ಕ್ವಶನ್ ನೋಡೋಣ ನೋಡ್ರಿ ನೆಕ್ಸ್ಟ್ ಕ್ವಶನ್ ಏನಿದೆ ಅಂದರೆ ಅ ಪರ್ಸನ್ ಬ್ರಾಟ್ ಎ ಕಾರ್ ಆ್ಯಂಡ್ ಸೋಲ್ಡ್ ಇಟ್ ಫಾರ್ ಅ ತ್ರೀ ಲ್ಯಾಕ್ ರುಪೀಸ್ ಇಫ್ ಇ ಇನ್ ಕಾರ್ಡ್ ಅ ಲಾಸ್ ಆಫ್ ಟ್ವೆಂಟಿ ಪರ್ಸೆಂಟ್ ದೆನ್ ಹೌ ಮಚ್ ಡಿಡ್ ಈ ಸ್ಪೆಂಡ್ ಆನ್ ಸ್ಪೆಂಡ್ ಟು ಬೈ ದ ಕಾರ್ ಸೊ ಅದೇ ಕನ್ನಡದಲ್ಲಿ ಏನು ಹೇಳಿದ್ದಾರೆ ಅಂದರೆ ಒಬ್ಬ ವ್ಯಕ್ತಿಯು ಒಂದು ಕಾರನ್ನು ಮೂರು ಲಕ್ಷಕ್ಕೆ ಮೂರು ಲಕ್ಷ ರೂಪಾಯಿಗಳಿಗೆ ಮಾರುತ್ತಾನೆ ಹೀಗೆ ಮಾಡುವಾಗ ಅವನಿಗೆ ಇಪ್ಪತ್ತು ಪರ್ಸೆಂಟ್ ನಷ್ಟವನ್ನು ಅನುಭವಿಸಿದರೆ ಆ ಕಾರನ್ನು ಅವನು ಎಷ್ಟು ರೂಪಾಯಿಗಳಿಗೆ ಖರೀದಿ ಮಾಡಿದ್ದನು ಸೊ ನೋಡಿರಿ ಒಬ್ಬ ಮನುಷ್ಯ ಏನು ಮಾಡ್ತಾನೆ ಒಂದು ಕಾರನ್ನ ಮಾರ್ತಾನೆ ಸೊ ಸೆಲ್ಲಿಂಗ್ ಪ್ರೈಸ್ ಎಷ್ಟಾಗುತ್ತಪ್ಪ ಇಲ್ಲಿ ಎಷ್ಟು ರೂಪಾಯಿಗೆ ಮಾರ್ತಾನೆ ಮೂರು ಲಕ್ಷ ರೂಪಾಯಿಗೆ ಮಾರ್ತಾನೆ ಸೊ ಅವನಿಗೇನಾಗುತ್ತೆ ಇಪ್ಪತ್ತು ಪರ್ಸೆಂಟ್ ಲಾಸ್ ಆಗುತ್ತೆ ಮಾರಿದಾಗ ಸೊ ಇಪ್ಪತ್ತು ಪರ್ಸೆಂಟ್ ಲಾಸ್ ಆಗುತ್ತೆ ಅಂದರೆ ಕಾಸ್ಟ್ ಕ್ರಾಸ್ ಪರ್ಸೆಂಟೇಜ್ ಯಾವಾಗಲೂ ಏನಿರುತ್ತೆ ಕಾಸ್ಟ್ ಪ್ರೈಸ್ ಯಾವಾಗಲೂ ಏನಿರುತ್ತಪ್ಪ ಅಂದರೆ ಹಂಡ್ರೆಡ್ ಪರ್ಸೆಂಟ್ ಇರುತ್ತೆ ಸೊ ಇಪ್ಪತ್ತು ಪರ್ಸೆಂಟ್ ಲಾಸ್ ಆಗುತ್ತೆ ಅಂದರೆ ಸೆಲ್ಲಿಂಗ್ ಪರ್ಸೆಂಟೇಜ್ ಏನು ಮಾಡಿರ್ತಾನೆ ಅಂದ್ರೆ ಅವನು ಎಂಬತ್ತು ಪರ್ಸೆಂಟಿಗೆ ಮಾಡಿರ್ತಾನೆ ಸೊ ನೂರಲ್ಲಿ ನೀವು ಇಪ್ಪತ್ತು ಪರ್ಸೆಂಟ್ ಕಳೆದ್ರೆ ಅವನಿಗೆ ಎಂಬತ್ತು ಪರ್ಸೆಂಟ್ ಬರುತ್ತೆ ಸೊ ಇವಾಗ ಎಂಬತ್ತು ಪರ್ಸೆಂಟು ಮೂರು ಲಕ್ಷ ಆದರೆ ಹಂಡ್ರೆಡ್ ಪರ್ಸೆಂಟಿಗೆ ಕೊಟ್ಟು ಏನು ಅಂತ ಕೇಳಿದ್ದಾರೆ ಸೊ ಅವನು ಮೂರು ಲಕ್ಷಕ್ಕೆ ಮಾರಿದಾಗ ಅವನಿಗೆ ಎಷ್ಟಾಗುತ್ತೆ ಇಪ್ಪತ್ತು ಇಪ್ಪತ್ತು ಪರ್ಸೆಂಟ್ ಲಾಭ ಆಗುತ್ತೆ ಸೊ ಇಪ್ಪತ್ತು ಪರ್ಸೆಂಟ್ ನಷ್ಟ ಆಗುತ್ತೆ ಇಪ್ಪತ್ತು ಪರ್ಸೆಂಟ್ ನಷ್ಟ ಆದರೆ ಅವನು ಎಷ್ಟಕ್ಕೆ ಖರೀದಿ ಮಾಡಿದ್ದ ಅಂತ ಸೊ ಕಾಸ್ಟ್ ಪ್ರೈಸ್ ಎಷ್ಟು ಅಂತ ಕೇಳಿದರೆ ಸೆಲ್ಲಿಂಗ್ ಪ್ರೈಸ್ ಕೊಟ್ಟು ಕಾಸ್ಟ್ ಪ್ರೈಸ್ ಕೇಳಿದರೆ ಏಯ್ಟಿ ಪರ್ಸೆಂಟ್ ಇಕ್ವಲ್ ಟು ತ್ರೀ ಲ್ಯಾಕ್ ಆದರೆ ಹಂಡ್ರೆಡ್ ಪರ್ಸೆಂಟ್ ಇಕ್ಕೊಳ್ಟು ಎಷ್ಟು ಅಂತ ಸೊ ಕ್ರಾಸ್ ಮಲ್ಟಿಪ್ಲೈ ಮಾಡಿರಿ ತ್ರೀ ಲ್ಯಾಕ್ ಇಂಟು ಹಂಡ್ರೆಡ್ ಡಿವೈಡೆಡ್ ಬೈ ಏಯ್ಟಿ ಇಪ್ಪತ್ತ್ನಾಲ್ಕಲೇ ಇಪ್ಪತ್ತೈದಲೇ ಸೊ ನೋಡಿರಿ ನಾಲ್ಕು ಒಂದಲೇ ನಾಲ್ಕು ಆರ್ಲೆ ನಾಲ್ಕು ಏಳು ಇಪ್ಪತ್ತೆಂಟು ಎರಡು ಉಳೀತು ಇಲ್ಲೊಂದು ಸೊನ್ನೆ ಬಂದರೆ ಇಪ್ಪತ್ತಾಗುತ್ತೆ ನಾಲ್ಕೈದಲೇ ಇಪ್ಪತ್ತು ಸೊ ಸೆವೆಂಟಿ ಫೈ ತೌಸಂಡ್ ಆಯಿತು ಸೊ ಮಾಡಿರಿ ಸೆವೆಂಟಿ ಫೈವ್ ತೌಸಂಡ್ ಇಂಟು ಫೈ ಮಾಡಿದರೆ ಎಷ್ಟು ಬರುತ್ತೆ ನೋಡಿರಿ ಮೊದಲು ಮೂರು ಸೊನ್ನೆ ಹಾಗೆ ಬರ್ಕೊಂಡ್ಬಿಡ್ತೀನಿ ಐದೈದಲೇ ಇಪ್ಪತ್ತೈದು ಐದೇಳೆ ಮೂವತ್ತೈದು ಪ್ಲಸ್ ಎರಡು ಮೂವತ್ತೇಳು ಮೂರು ಲಕ್ಷದ ಎಪ್ಪತ್ತೈದು ಸಾವಿರ ಅವಂದೇನಪ್ಪ ಅಂದರೆ ಕಾಸ್ಟ್ ಪ್ರೈಸ್ ಇರುತ್ತೆ ಸೊ ಈ ಥರನಾದರೂ ಮಾಡ್ಬೋದು ಇನ್ನೊಂದು ಮೆಥಡ್ ಯಾವ ಥರ ಮಾಡ್ಬೋದಪ್ಪ ಅಂದರೆ ಈಗ ಎಂಬತ್ತು ಪರ್ಸೆಂಟ್ ಗೊತ್ತಿದೆ ಇಪ್ಪತ್ತು ಪರ್ಸೆಂಟ್ ಯಾವ ಥರ ಕಂಡು ಹಿಡಿಬೋದು ಅಂದರೆ ತ್ರೀ ಲ್ಯಾಕ್ನ ಡಿವೈಡೆಡ್ ಬೈ ಟ್ವೆಂಟಿ ಮಾಡಿರಿ ತ್ರೀ ಲ್ಯಾಕ್ ಡಿವೈಡೆಡ್ ಬೈ ಟ್ವೆಂಟಿ ಮಾಡಿರಿ ಸೊ ಟ್ವೆಂಟಿ ಮಾಡಿದಾಗ ಎಷ್ಟು ಬರುತ್ತೆ ನೋಡಿರಿ ತ್ರೀ ಲ್ಯಾಕ್ ಡಿವೈಡೆಡ್ ಬೈ ಫೋರ್ ಮಾಡಿರಿ ಟ್ವೆಂಟಿ ಪರ್ಸೆಂಟ್ ಅಂದರೆ ನಾಲ್ಕು ಒಂದ್ಲೇ ನಾಲ್ಕು ಎಪ್ಪತ್ತೈದು ಸಾವಿರ ಬರುತ್ತೆ ಸೊ ಈ ಎಪ್ಪತ್ತೈದು ಸಾವಿರನ ನೀವು ಮೂರು ಲಕ್ಷಕ್ಕೆ ಆ್ಯಡ್ ಮಾಡಿದ್ರೆಷ್ಟು ಬರುತ್ತೆ ತ್ರೀ ಲ್ಯಾಕ್ ಸೆವೆಂಟಿ ಫೈವ್ ತೌಸಂಡ್ ಬರುತ್ತೆ ಸೊ ನಿಮ್ಗೆ ಆಲ್ರೆಡಿ ಏಯ್ಟಿ ಪರ್ಸೆಂಟ್ ಗೊತ್ತು ನೀವೇನು ಮಾಡಿತ್ತು ಇದ್ರೆ ಅಡಿಷನ್ ಟ್ವೆಂಟಿ ಪರ್ಸೆಂಟ್ ಮಾಡ್ತಿದ್ರೆ ಟ್ವೆಂಟಿ ಪರ್ಸೆಂಟ್ ಯಾವ ಥರ ಮಾಡ್ತಿದ್ರಪ್ಪ ತ್ರೀ ಲ್ಯಾಕ್ ಡಿವೈಡೆಡ್ ಬೈ ಫೋರ್ ಮಾಡ್ತಿದ್ರೆ ಅವಾಗ ಏನು ಬರುತ್ತೆ ನಿಮಗೆ ಟ್ವೆಂಟಿ ಪರ್ಸೆಂಟೇಜ್ ಬರುತ್ತೆ ಯಾವ ಥರ ಅಂದರೆ ಹಂಡ್ರೆಡ್ ಡಿವೈಡೆಡ್ ಬೈ ಫೋರ್ ಮಾಡಿದ್ರೆ ಹಂಡ್ರೆಡ್ ಡಿವೈಡೆಡ್ ಬೈ ಟ್ವೆಂಟಿ ಮಾಡಿದ್ರೆ ಎಷ್ಟು ಬರುತ್ತೆ ಇಪ್ಪತ್ತೊಂದೇ ಇಪ್ಪತ್ತ್ನಾಲ್ಕಲಿ ಅದನ್ನೇ ಉಲ್ಟಾ ಮಾಡಿದ್ರೆ ಒನ್ ಬೈ ಫೋರ್ ಬರುತ್ತೆ ಸೊ ಹಾಗಾಗಿ ತ್ರೀ ಲ್ಯಾಕ್ ಡಿವೈಡೆಡ್ ಬೈ ಫೋರ್ ಮಾಡಿದ್ರೆ ನಿಮ್ಗೆ ಎಷ್ಟು ಬರುತ್ತಪ್ಪ ಅಂದರೆ ಸೆವೆಂಟಿ ಫೈವ್ ತೌಸಂಡ್ ಬರುತ್ತೆ ಅದನ್ನು ನೀವು ತ್ರೀ ಲ್ಯಾಕಿಗೆ ಆ್ಯಡ್ ಮಾಡಿದರೆ ತ್ರೀ ಲ್ಯಾಕ್ ಸವೆಂಟಿ ಫೈವ್ ತೌಸಂಡ್ ಆಗುತ್ತೆ ಸೊ ಈ ಥರನಾದರೂ ಮಾಡಿರಿ ಆ ಥರನಾದರೂ ಮಾಡಿರಿ ಬಟ್ ಆನ್ಸರ್ ಎಷ್ಟು ಅಂದರೆ ತ್ರೀ ಲ್ಯಾಕ್ ಸೆವೆಂಟಿ ಫೈವ್ ತೌಸಂಡ್ ರುಪೀಸ್ ಬರುತ್ತೆ ಸೊ ನೆಕ್ಸ್ಟ್ ಕ್ವಶನ್ ನೋಡಿರಿ ನೆಕ್ಸ್ಟ್ ಕ್ವಶನ್ ಏನಿದೆ ಅಂದರೆ ಔಟ್ ಆಫ್ ಒನ್ ತರ್ಟಿ ಸ್ಟೂಡೆಂಟ್ಸ್ ಅಪೇರಿಂಗ್ ಫಾರ್ ಆನ್ ಎಕ್ಸಾಮಿನೇಷನ್ ಫಿಫ್ಟಿ ಟು ಫೇಲ್ಡ್ ಇನ್ ಕನ್ನಡ ಸೆವೆಂಟಿ ಟೂ ಫೇಲ್ಡ್ ಇನ್ ಮ್ಯಾಥಮೆಟಿಕ್ಸ್ ವೇರ್ ತರ್ಟಿ ಫೋರ್ ಫೇಲ್ಡ್ ಇನ್ ಬೋತ್ ಕನ್ನಡ ಆ್ಯಂಡ್ ಮ್ಯಾಥಮೆಟಿಕ್ಸ್ ದ ನಂಬರ್ ಆಫ್ ಸ್ಟೂಡೆಂಟ್ಸ್ ಹೂ ಪಾಸ್ಟ್ ಇಂದ ಹೂ ಪಾಸ್ಟ್ ಫೈನಲಿ ಈಜಾ ಅಂತ ಕೇಳಿದ್ದಾರೆ ಸೊ ಇದನ್ನೇ ಹಿಂಗೆ ಕನ್ನಡದಲ್ಲಿ ಒಂದು ಸರಿ ಓದ್ತೀನಿ ನೋಡಿರಿ ಒಂದು ಪರೀಕ್ಷೆಗೆ ಹಾಜರಾದ ವಿದ್ಯಾರ್ಥಿ ಹಾಜರಾದ ನೂರ ಮೂವತ್ತು ವಿದ್ಯಾರ್ಥಿಗಳಲ್ಲಿ ಐವತ್ತೆರಡು ವಿದ್ಯಾರ್ಥಿಗಳು ಕನ್ನಡದಲ್ಲಿ ಅನುರ್ತ್ ಅನೂರ್ತೀನಾದರು ಎಪ್ಪತ್ತೆರಡು ವಿದ್ಯಾರ್ಥಿಗಳು ಗಣಿತದಲ್ಲಿ ಅನೂರ್ತೀರ್ಣರಾದರು ಮೂವತ್ತ್ನಾಲ್ಕು ವಿದ್ಯಾರ್ಥಿಗಳು ಕನ್ನಡ ಮತ್ತು ಗಣಿತದಲ್ಲಿ ಅನೂರ್ತಿನ ಆದರು ಹಾಗಾದರೆ ಒಟ್ಟು ಫೇಲ್ ಆದವರ ಸಂಖ್ಯೆ ಎಷ್ಟು ಅಂತ ಕೇಳಿದ್ದಾರೆ ಸೊ ನೋಡ್ರಿ ಒಂದು ಎಕ್ಸಾಮಿನೇಷನ್ ಇದೆ ಸೊ ಅದನ್ನು ನಾನು ಏನು ಮಾಡ್ತೀನಿ ವೆನ್ ಡಯಾಗ್ರಾಮ್ ಮೂಲಕ ರೆಪ್ರೆಸೆಂಟ್ ಮಾಡ್ತೀನಿ ಸೊ ಇದು ನಂಬರ್ ಆಫ್ ಸ್ಟೂಡೆಂಟ್ಸ್ ಫೇಲ್ಡ್ ಅಂತ ತೊಗೊಳ್ಳೋಣ ಎಷ್ಟು ಜನ ಫೇಲ್ ಆಗಿದಾರಲ್ಲ ಅದ್ರಲ್ಲಿ ತೊಗೊಳ್ಳೋಣ ವೆಂಡಾಗ್ರಾಮ್ ಫಸ್ಟ್ ಏನು ಹೇಳಿದ್ದಾರೆ ಐವತ್ತೆರಡು ಜನ ಮ್ಯಾಥಮೆಟಿಕ್ಸಲ್ಲಿ ಫೇಲ್ ಆಗಿದ್ದಾರೆ ಅಂತ ಹೇಳಿದ್ದಾರೆ ಐವತ್ತೆರಡು ಜನ ಕನ್ನಡದಲ್ಲಿ ಫೇಲ್ ಆಗಿದ್ದಾರೆ ಅಂತ ಹೇಳಿದ್ದಾರೆ ಸೊ ಒಂದು ಸರ್ಕಲ್ ಹೇಳ್ಕೊಳ್ಳೋಣ ಇದನ್ನು ಕನ್ನಡ ಅಂತ ತೊಗೊಳ್ಳೋಣ ಐವತ್ತೆರಡು ಜನ ಅಂತ ತೊಗೊಳ್ಳೋಣ ನೆಕ್ಸ್ಟ್ ಏನು ಹೇಳಿದ್ದಾರೆ ಎಪ್ಪತ್ತೆರಡು ಜನ ಗಣಿತದಲ್ಲಿ ಫೇಲ್ ಆಗಿದ್ದಾರೆ ಅಂತ ಹೇಳಿದ್ದಾರೆ ಇನ್ನೊಂದು ಸರ್ಕಲ್ ಡ್ರಾ ಮಾಡ್ತೀನಿ ಮ್ಯಾಥಮೆಟಿಕ್ಸ್ ಈಕ್ವಲ್ ಟು ಎಪ್ಪತ್ತೆರಡು ಸೊ ಇಲ್ಲಿ ಎಮ್ ಎಷ್ಟಾಯ್ತಪ್ಪ ಎಪ್ಪತ್ತೆರಡು ಜನ ಆಯಿತು ನೆಕ್ಸ್ಟ್ ಏನು ಹೇಳಿದ್ದಾರೆ ಕನ್ನಡ ಮತ್ತು ಮ್ಯಾಥಮೆಟಿಕ್ಸ್ ಎರಡರೂ ಗಣಿತದಲ್ಲಿ ಎರಡೂ ಫೇಲ್ ಆದವ್ರ ಸಂಖ್ಯೆ ಎಷ್ಟಂತ ಹೇಳಿದರೆ ಮೂವತ್ತ್ನಾಲ್ಕು ಅಂತ ಹೇಳಿದ್ದಾರೆ ಅಂದರೆ ಈ ರೀಸನ್ ಎಷ್ಟಂತೇಳಿದರೆ ಮೂವತ್ನಾಲ್ಕು ಅಂತ ಹೇಳಿದರೆ ಹಾಗಾದರೆ ಪಾಸ್ ಆದವರ ಸಂಖ್ಯೆ ಎಷ್ಟು ಅಂತ ಕೇಳಿದಾರೆ ಸೊ ನೋಡಿರಿ ನಾವು ಈ ಟೋಟಲನ್ನು ನಾವು ಫೇಲ್ ಆದವ್ರ ಸಂಖ್ಯೆ ಅಂತ ಕನ್ಸಿಡರ್ ಮಾಡಿದರೆ ಇಲ್ಲಿ ಫಿಫ್ಟಿ ಟು ಅಂದರೆ ಇಲ್ಲೂ ಬರ್ತಾರೆ ಆಮೇಲೆ ಸೆವೆಂಟಿ ಟೂ ಅಂದರೆ ಇಲ್ಲೂ ಬರ್ತಾರೆ ತರ್ಟಿ ಫೋರ್ ಅಂದರೆ ಇಲ್ಲೂ ಬರ್ತಾರೆ ಸೊ ಎಷ್ಟು ಸರಿ ರಿಪೀಟ್ ಆಗುತ್ತಿದ್ದು ಒಂದು ಸರಿ ಎಕ್ಸ್ಟ್ರಾ ರಿಪೀಟ್ ಆಗುತ್ತೆ ಹಾಗಾಗಿ ನಾನು ಏನು ಮಾಡ್ತೀನಪ್ಪ ಅಂದರೆ ಫಿಫ್ಟಿ ಟು ಪ್ಲಸ್ ಸೆವೆಂಟಿ ಟು ಮೈನಸ್ ತರ್ಟಿ ಫೋರ್ ಮಾಡ್ತೀನಿ ಯಾಕಂದರೆ ಇಲ್ಲೊಂದು ಇಲ್ಲೊಂದ್ಸರಿ ರಿಪೀಟ್ ಆಗುತ್ತೆ ಇಲ್ಲೊಂದು ಸರಿ ರಿಪೀಟ್ ಆಗುತ್ತೆ ಹಾಗಾಗಿ ನಾನು ಇದನ್ನು ಹೋಲ್ ಮೈನಸ್ ಮಾಡ್ತೀನಿ ಸೊ ಫಿಫ್ಟಿ ಟು ಪ್ಲಸ್ ಸೆವೆಂಟಿ ಟೂ ಮಾಡಿದಾಗ ಎಷ್ಟಾಗತ್ತೆ ನೋಡಿರಿ ಫಿಫ್ಟಿ ಟು ಪ್ಲಸ್ ಸೆವೆಂಟಿ ಟು ಸೊ ಎರಡು ಪ್ಲಸ್ ಎರಡು ನಾಲ್ಕು ಕೆಲ ನಾಲ್ಕು ಐದು ಪ್ಲಸ್ ಏಳು ಹನ್ನೆರಡು ನೂರಿಪ್ಪತ್ನಾಲ್ಕು ಆಯಿತು ನೂರ ಇಪ್ಪತ್ತ್ನಾಲ್ಕರಲ್ಲಿ ನೀವು ಮೂವತ್ತ್ನಾಲ್ಕು ಕಳೀರಿ ಎಷ್ಟು ಬರುತ್ತೆ ನಿಮಗೆ ನಾಲ್ಕರಲ್ಲಿ ನಾಲ್ಕು ಹೋದರು ಸೊನ್ನೆ ಹನ್ನೆರಡರಲ್ಲಿ ಒಂಬತ್ತು ಹೋದರೆ ತೊಂಬತ್ತು ಸೊ ಟೋಟಲ್ ಫೇಲ್ ಆದವ್ರ ಸಂಖ್ಯೆ ಎಷ್ಟಾಯ್ತಪ್ಪ ತೊಂಬತ್ತಾಯಿತು ಸೊ ಒಟ್ಟು ಪರೀಕ್ಷೆ ಕೂತವ್ರ ಸಂಖ್ಯೆ ಎಷ್ಟಿದೆ ನೂರು ಮೂವತ್ತಿದೆ ಸೊ ನೂರು ಮೂವತ್ತರಲ್ಲಿ ನೀವು ತೊಂಬತ್ತು ಜನ ಹುಡ್ರು ತೆಗೆದ್ರೆ ನಿಮಗೆ ಒಟ್ಟು ಪಾಸಾದವ್ರ ಸಂಖ್ಯೆ ಎಷ್ಟಾಗುತ್ತೆ ನಲವತ್ತಾಗುತ್ತೆ ಆಪ್ಷನ್ ನಂಬರ್ ಎ ಆಗುತ್ತೆ ಸೊ ಈ ಥರದ ಕ್ವಶನ್ ಬಂದಾಗ ವೆನ್ ಡೈಗ್ರಾಮ್ ಹಾಕಿರಿ ವೆಂಡ್ ಡ್ಯಾಗ್ರಾಮ್ ಆದಾಗ ನಿಮಗೆ ಕ್ಲಿಯರ್ ಪಿಚರ್ ಬರುತ್ತೆ ಸೊ ನೋಡಿರಿ ಇನ್ನೊಂದು ಸರಿ ವೆನ್ ಡೈಗ್ರಾಮ್ ಹಾಕ್ತೀನಿ ಫಸ್ಟ್ ಏನು ಮಾಡಿಬಿಡ್ತೀನಿ ಕನ್ನಡ ಟು ಸ್ಟೂಡೆಂಟ್ಸ್ನ ಕೆ ಅಂತ ತೊಗೋತೀನಿ ಇಲ್ಲಿ ಐವತ್ತೆರಡು ಜನ ಹುಡುಗರು ಇದ್ದಾರೆ ಮ್ಯಾಥಮೆಟಿಕ್ಸ್ ಸ್ಟೂಡೆಂಟ್ಸ್ನ ಎಮ್ ಅಂತ ತೊಗೊಳ್ಳೋಣ ಎಷ್ಟು ಜನ ಇದ್ದಾರೆ ಎಪ್ಪತ್ತೆರಡು ಜನ ಇದ್ದಾರೆ ಈ ಎರಡು ಸರಿ ಎರಡು ಕಡೆ ಫೇಲ್ ಆದವರು ಎಷ್ಟು ಜನ ಇದ್ದಾರೆ ಇದ್ದಾರೆ ಸೊ ಇದು ಕಂಪ್ಲೀಟ್ ಬೇಕಂದರೆ ನೋಡಿರಿ ಐವತ್ತೆರಡು ಇಲ್ಲೂ ರಿಪೀಟ್ ಆಗುತ್ತೆ ಎಪ್ಪತ್ತೆರಡು ಇಲ್ಲೂ ರಿಪೀಟ್ ಆಗುತ್ತೆ ಸೊ ಅದಕ್ಕೆ ನಾನೇನು ಮಾಡ್ತೀನಿ ಐವತ್ತೆರಡು ಪ್ಲಸ್ ಎಪ್ಪತ್ತೆರಡು ಮೈನಸ್ ಮೂವತ್ತ್ನಾಲ್ಕು ಮಾಡ್ತೀನಿ ಏನಾಗುತ್ತೆ ಎಷ್ಟು ಜನ ಫೇಲ್ ಆದರೂ ಅಂತ ಸಿಗುತ್ತೆ ಸೊ ಎಷ್ಟು ಜನ ಫೇಲ್ ಆದರೂ ಅಂತ ಸಿಕ್ಕರೆ ನಿಮಗೆ ಈಸಿಯಾಗ್ ಹಿಡಿಬೋದು ಸೊ ಟೋಟಲ್ ನೂರು ಮೂವತ್ತು ಜನ ಕೂತಿದ್ದಾರೆ ಅದ್ರಾಗ ಎಷ್ಟು ಜನ ಫೇಲ್ ಆದರು ಅಂದರೆ ಕಳೆದು ಬಿಟ್ಟರೆ ನಿಮಗೆ ಎಷ್ಟು ಜನ ಆದವರು ಅಂತ ಸಿಗ್ತಾರೆ ಸೊ ಎಷ್ಟು ಪಾಸಾಗಿದ್ದಾರಪ್ಪ ನಲ್ವತ್ತು ಜನ ಪಾಸಾಗಿದ್ದಾರೆ ಸೊ ನೆಕ್ಸ್ಟ್ ಕ್ವೆಶನ್ ನೋಡಿರಿ ಫೈಂಡ್ ಅ ಪೇರ್ ದಟ್ ಈಸ್ ಸಿಮ್ಲರ್ ಟು ದ ಗಿವನ್ ಪೇರ್ ಸೊ ಅದೇ ಕನ್ನಡದಲ್ಲಿ ಏನು ಹೇಳಿದ್ದಾರೆ ಅಂದರೆ ನೂರ ಎಂಬತ್ತು ಬಿಂದು ತೊಂಬತ್ತು ಸಂಖ್ಯೆಗಳನ್ನು ಈ ಸಂಖ್ಯೆಗಳ ಈ ಜೋಡಿಗೆ ಹೋಲುವ ಜೋಡಿಯನ್ನು ಕೆಳಗಿನ ಆಯ್ಕೆಗಳಿಂದ ಗುರುತಿಸಿ ಸೊ ಒನ್ ಏಯ್ಟಿ ಇಷ್ಟು ನೈಂಟಿ ಈ ಜೋಡಿಗೆ ಹೋಲಿಸುವಂಥ ಸಂಖ್ಯೆಯನ್ನು ಕಂಡುಹಿಡೀರಿ ಅಂತ ಹೇಳಿದ್ದಾರೆ ಸೊ ಅದಕ್ಕೆ ಏನು ಮಾಡಿಬಿಡಣ ರೇಷೋ ಮಾಡಿಬಿಡೋಣ ಇಲ್ಲಿ ನೋಡ್ರಿ ತೊಂಬತ್ತೊಂದಲೇ ತೊಂಬತ್ತೆರಡಲೆ ಸೊ ರೇಷೋ ಏನಾಗುತ್ತಪ್ಪ ಟೂ ಇಷ್ಟು ಒನ್ ಆಗುತ್ತೆ ಸೊ ಆಪ್ಷನಲ್ಲಿ ಟೂ ಇಷ್ಟು ಒನ್ ಅನ್ ಬರುವಂಥ ರೇಷೋ ಉಟ್ಕೊಳ್ಳೋಣ ನೋಡಿರಿ ಫಸ್ಟ್ ಸಿಕ್ಸ್ಟಿ ಫೋರ್ ಇಷ್ಟು ತರ್ಟಿ ಸೆವೆನ್ ಇದೆ ಮೂವತ್ತ್ನಾಲ್ಕು ಒಂದ್ಲೇ ಮೂವತ್ತ್ನಾಲ್ಕು ಮೂವತ್ತೇಳು ಒಂದ್ಲೇ ಮೂವತ್ತೇಳು ಎರಡೇ ಎಷ್ಟಾಗತ್ತಪ್ಪ ಎಪ್ಪತ್ತ್ನಾಲ್ಕಾಗುತ್ತೆ ಅರುವತ್ತ್ನಾಲ್ಕಲ್ಲ ಹಾಗಾಗಿ ಈ ರೇಷೋನು ಬರಲ್ಲ ನೆಕ್ಸ್ಟ್ ನೋಡಿರಿ ನಲ್ವತ್ತು ಇಂಟು ಇಪ್ಪತ್ತು ಮಾಡಿರಿ ಇಪ್ಪತ್ತೊಂದಲೇ ಇಪ್ಪತ್ತೆರಡೇ ಟು ಇಷ್ಟು ಒನ್ ಆಗುತ್ತೆ ನೆಕ್ಸ್ಟ್ ಟೆನ್ನಿಗೆ ಮಾಡಿದರೂ ಬರೋಲ್ಲ ಹತ್ತೊಂದಲೇ ಹತ್ತೆರಳೆ ಇಪ್ಪತ್ತಾಗುತ್ತೆ ಹಾಗಾಗಿ ಈ ಆಪ್ಷನ್ ಕೂಡ ಆಗಲ್ಲ ಸೊ ಇದಂತ್ರೂ ಆಗೋಲ್ಲ ನೂರು ಹನ್ನೆರಡು ಇಂಟು ಟೂ ಮಾಡಿದಾಗ ಟು ಟ್ವೆಂಟಿ ಫೋರ್ ಬರುತ್ತೆ ಬಟ್ ಒನ್ ತರ್ಟಿ ಸೆವೆನ್ ಇದೆ ಈ ಆಪ್ಷನ್ ಕೂಡ ಆಗಲ್ಲ ಆಗೋ ಆಪ್ಷನ್ ಇಲ್ಲಿ ಕರೆಕ್ಟ್ ಆಪ್ಷನ್ ಯಾವುದಪ್ಪ ಅಂದರೆ ಆಪ್ಷನ್ ನಂಬರ್ ಬಿ ಆಗುತ್ತೆ ಎಷ್ಟಂದರೆ ಫೋರ್ಟಿ ಇಷ್ಟು ಟ್ವೆಂಟಿ ಸೊ ನಾವು ಏಟ್ ಮಾಡಿದ್ದೀವಿ ಅಂದರೆ ರೇಷಿಯೋ ತೊಗೊಂಡಿದ್ದೀವಿ ರೇಷ್ಯೋ ಎಷ್ಟು ಬರುತ್ತೆ ಅಂದರೆ ಟು ಇಷ್ಟು ಒನ್ ಬರುತ್ತೆ ಟು ಇಷ್ಟು ಒನ್ ಬರುವಂಥ ರೇಷೋ ಇಲ್ಲಿ ಯಾವುದಿದೆಯಪ್ಪ ಅಂದರೆ ಆಪ್ಷನ್ ನಂಬರ್ ಬಿ ಫೋರ್ಟಿ ಇಷ್ಟು ಟ್ವೆಂಟಿ ಇದೆ ಸೊ ಹಾಗಾಗಿ ಉತ್ತರ ಏನಾಗುತ್ತೆ ಅಂದರೆ ಆಪ್ಷನ್ ನಂಬರ್ ಬಿ ಆಗುತ್ತೆ ಸೊ ನೆಕ್ಸ್ಟ್ ಕ್ವಶನ್ ನೋಡಿರಿ ಇನ್ನ ಫ್ಲೈಟ್ ಸಿಕ್ಸ್ ಹಂಡ್ರೆಡ್ ಕಿಲೋಮೀಟರ್ ಏರ್ಕ್ರಾಫ್ಟ್ ವಾಸ್ ಸ್ಲೋ ಡೌನ್ ಡ್ಯೂ ಟು ದ ಬ್ಯಾಡ್ ವೆದರ್ ಇಟ್ಸ್ ಎವರೇಜ್ ಸ್ಪೀಡ್ ಫಾರ್ ದ ಟ್ರಿಪ್ ವಾಸ್ ರೆಡ್ಯೂಸ್ ಬೈ ಟೂ ಹಂಡ್ರೆಡ್ ಕಿಲೋಮೀಟರ್ ದ ಟೈಮ್ ಆಫ್ ದ ಫ್ಲೈಟ್ ಈಸ್ ಇನ್ಕ್ರೀಸ್ ಬೈ ತರ್ಟಿ ಮಿನಿಟ್ಸ್ ದ ಡ್ಯೂರೇಷನ್ ಆಫ್ ಫ್ಲೈಟ್ ಈಸ್ ಅಂತ ಕೇಳಿದ್ದಾರೆ ಸೊ ನೋಡಿ ಇದನ್ನು ನಾನು ಕನ್ನಡದಲ್ಲಿ ಒಂದು ಸರಿ ಓದ್ತೀನಿ ಏನು ಹೇಳಿದ್ದಾರೆ ಅಂದರೆ ಆರ್ನೂರು ಕಿಲೋಮಿ ಆರುನೂರು ಕಿಲೋಮೀಟ್ರ್ ದೂರ ಹಾರಬೇಕಾಗಿದ್ದ ವಿಮಾನವೊಂದು ಕೆಟ್ಟ ಹವಾಮಾನದಿಂದಾಗಿ ಅದರ ವೇಗವನ್ನು ಕಡಿಮೆಗೊಳಿಸಲಾಯಿತು ಅದರ ಹಾರಾಟದ ಸರಾಸರಿ ವೇಗವು ವೇಗವನ್ನು ಪ್ರತಿ ಗಂಟೆಗೆ ಎರಡುನೂರು ಕಿಮಿ ಕಡಿಮೆಗೊಳಿಸಲಾಯಿತು ಮತ್ತು ಹಾರಾಟದ ಅವಧಿ ಮೂವತ್ತು ನಿಮಿಷಗಳಷ್ಟು ಹೆಚ್ಚಿಸಲಾಯಿತು ಹಾಗಾದರೆ ಹಾರಾಟದ ಅವಧಿ ಎಷ್ಟು ಅಂತ ಕೇಳಿದರೆ ಸೊ ನೋಡಿರಿ ಫಸ್ಟೊಂದು ಪ್ಲೇನ್ ಇದೆ ಇಲ್ಲಿ ಇಲ್ಲೊಂದು ಡಿಸ್ಟೆನ್ಸ್ ಇದೆ ಎಷ್ಟಿದೆಯಪ್ಪ ಅಂದರೆ ಸಿಕ್ಸ್ ಹಂಡ್ರೆಡ್ ಕಿಲೋಮೀಟ್ರ್ ಇದೆ ಸೊ ಆ ಫ್ಲೈಟ್ ಏನು ಮಾಡುತ್ತೆ ಅಂದರೆ ಯಾಸ್ ಯೂಶ್ವಲ್ ಹೋದಾಗ ಅದು ಆನ್ ಟೈಮ್ ಹೋಗುತ್ತೆ ಬಟ್ ಇವಾಗ ಏನಾಗುತ್ತೆ ಅಂದರೆ ಬ್ಯಾಡ್ ವೆದರ್ ಇರೋದ್ರಿಂದ ಅದೇನು ಮಾಡುತ್ತೆ ಅಂದರೆ ಯೂಶ್ವಲಿ ಹೋಗೋ ಟೈಮ್ಗಿಂತ ಟೂ ಹಂಡ್ರೆಡ್ ಕಿಲೋಮೀಟ್ರ್ ಕಮ್ಮಿ ಹೋಗುತ್ತೆ ಸೊ ನಾವು ಯೂಶ್ವಲಿ ಟೈಮ್ನ ಎಕ್ಸ್ ಕಿಲೋಮೀಟ್ರ್ ಅಂತ ತೊಗೊಂಡ್ರೆ ಹೋಗೋ ಟೈಮ್ ಏನಾಗುತ್ತೆ ಎಕ್ಸ್ ಮೈನಸ್ ಟೂ ಹಂಡ್ರೆಡ್ ಕಿಲೋಮೀಟ್ರ್ ಆಗುತ್ತೆ ಇವಾಗ ಹೋದಾಗ ಅದೇನು ಮಾಡುತ್ತೆ ಅಂದರೆ ಮೂವತ್ತು ನಿಮಿಷ ಲೇಟಾಗಿ ಹೋಗುತ್ತೆ ಹಾಗಾದರೆ ಆ ಫ್ಲೈಟ್ನ ವೇಗ ಎಷ್ಟು ಅಂತ ಕೇಳಿದರೆ ಅಂದರೆ ಆ ಫ್ಲೈಟ್ ಎಷ್ಟು ಟೈಮ್ ತೊಗೊಳ್ತಿತ್ತು ಅಂತ ಕೇಳಿದರೆ ಸೊ ನೋಡಿರಿ ಟೋಟಲ್ ಕಿಲೋಮೀಟ್ರ್ ಏನಿದೆ ಟೈಮ್ ಫಾರ್ಮುಲಾ ಏನಾಗುತ್ತಪ್ಪ ಡಿಸ್ಟೆನ್ಸ್ ಬೈ ಸ್ಪೀಡ್ ಆಗುತ್ತೆ ಸೊ ಈಗ ನಮಗೆ ಮೂವತ್ತು ನಿಮಿಷ ಹೆಂಗೆ ಉಳಿಯತ್ತಂದರೆ ನಾರ್ಮಲ್ ಆರುನೂರು ಕಿಲೋಮೀಟ್ರ್ ಇರುವಂಥ ಫ್ಲೈಟು ಎಕ್ಸ್ ಮೈನಸ್ ಟೂ ಹಂಡ್ರೆಡ್ ಕಿಲೋಮೀಟ್ರ್ ಹೋದಾಗ ಮೈನಸ್ ಎಕ್ಸ್ ಮೈನಸ್ ಸಿಕ್ಸ್ ಹಂಡ್ರೆಡ್ ಡಿವೈಡೆಡ್ ಬೈ ಎಕ್ಸ್ ಹೋದಾಗ ಮಾತ್ರ ನಮಗೆ ತರ್ಟಿ ಮಿನಿಟ್ಸ್ ಉಳಿಯುತ್ತೆ ಯಾಕಂದರೆ ಈ ಟೈಮಿಗೆ ಹೋದಾಗ ಮಾತ್ರ ನಮಗೇನಂದ್ರಲ್ಲಿ ಅರ್ಧ ಗಂಟೆ ಜಾಸ್ತಿ ಸಿಗುತ್ತೆ ಹಾಗಾಗಿ ಈ ಸ್ಪೀಡಿಗೆ ನಮಗೆ ಎಷ್ಟು ಗಂಟೆ ಜಾಸ್ತಿ ಬರುತ್ತೆ ಅರ್ಧ ಗಂಟೆ ಬರುತ್ತೆ ನಾನು ಇಕ್ವೇಷನಲ್ಲಿ ಹಾಕಿದ್ದೀನಿ ಇಲ್ಲಿ ನೋಡ್ರಿ ಮೂವತ್ತು ಒಂದಲೇ ಮೂವತ್ತೆರಡಲೇ ಸೊ ಇಲ್ಲಿ ಕೆಳಗಡೆ ಡಿನಾಮಿನೇಟ್ರ್ ಕಾನ್ಸ್ಟೆಂಟ್ ಇಲ್ಲ ಕಾನ್ಸ್ಟಂಟ್ ಮಾಡ್ಕೊಳ್ಳೋಣ ಏನಾಗುತ್ತಪ್ಪ ಡಿನಾಮಿನೇಟ್ರ್ ಅಂದರೆ ಎಕ್ಸ್ ಇಂಟು ಎಕ್ಸ್ ಮೈನಸ್ ಟೂ ಹಂಡ್ರೆಡ್ ಆಗುತ್ತೆ ಸೊ ಇಲ್ಲಿ ಏನು ಅಂದರೆ ಸಿಕ್ಸ್ ಹಂಡ್ರೆಡ್ ಇಂಟು ಎಕ್ಸ್ ಬರುತ್ತೆ ಈ ಕಡೆ ಏನು ಬರುತ್ತಂದರೆ ಸಿಕ್ಸ್ ಹಂಡ್ರೆಡ್ ಇಂಟು ಎಕ್ಸ್ ಮೈನಸ್ ಟು ಹಂಡ್ರೆಡ್ ಬರುತ್ತೆ ಇಸಿಕ್ವಲ್ ಟು ಎಷ್ಟಾಗುತ್ತಪ್ಪ ಒನ್ ಬೈ ಟೂ ಆಗುತ್ತೆ ಸೊ ಇಲ್ಲಿ ನೋಡ್ರಿ ಸಿಕ್ಸ್ ಹಂಡ್ರೆಡ್ ಎಕ್ಸ್ ಮೈನಸ್ ಸಿಕ್ಸ್ ಹಂಡ್ರೆಡ್ ಎಕ್ಸ್ ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ ಸಿಕ್ಸ್ ಹಂಡ್ರೆಡ್ ಇಂಟು ಟೂ ಹಂಡ್ರೆಡ್ ಆಗುತ್ತೆ ಡಿವೈಡೆಡ್ ಬೈ ಎಕ್ಸ್ ಸ್ಕ್ವೇರ್ ಮೈನಸ್ ಟೂ ಹಂಡ್ರೆಡ್ ಎಕ್ಸ್ ಆಗುತ್ತೆ ಇಸಿಕ್ವಲ್ ಟು ಎಷ್ಟಾಗತ್ತಪ್ಪ ಒನ್ ಬೈ ಟೂ ಆಗುತ್ತೆ ಸೊ ಈ ಸಿಕ್ಸ್ ಹಂಡ್ರೆಡ್ ಈ ಸಿಕ್ಸ್ ಹಂಡ್ರೆಡ್ ಕ್ಯಾನ್ಸಲ್ ಆಯಿತು ಸೊ ನಮಗಿಲ್ಲಿ ಏನು ಉಳಿತದಂದರೆ

ಸೊ ನಾನು ಯಾಕೆ ಇದನ್ನಿಟ್ಟಿದ್ದೀನಿ ಅಂದರೆ ಫ್ಯಾಕ್ಟ್ರೈಸೇಷನ್ ಮಾಡೋಕ್ಕೆ ನಮಗೆ ತುಂಬ ಈಸಿ ಆಗುತ್ತೆ ಸೊ ನೋಡಿರಿ ನಮಗೆ ಎರಡನ್ನೂ ಗುಣಿಸ್ದಾಗ ಆರುನೂರು ಇಂಟು ನಾಲ್ಕುನೂರು ಬರಬೇಕು ಬಟ್ ಎರಡನ್ನೂ ಕಳೆದಾಗ ನಮಗೆ ಎರಡು ನೂರು ಬರಬೇಕು ಆ ಥರ ಫ್ಯಾಕ್ಟ್ರೈಸೇಷನ್ ಮಾಡಿದಾಗ ಯಾವ ಥರ ಆಗುತ್ತಪ್ಪ ಅಂದರೆ ಎಕ್ಸ್ ಸ್ಕ್ವೇರ್ ಮೈನಸ್ ಸಿಕ್ಸ್ ಹಂಡ್ರೆಡ್ ಎಕ್ಸ್ ಪ್ಲಸ್ ಫೋರ್ ಹಂಡ್ರೆಡ್ ಎಕ್ಸ್ ಇಂಟು ಮೈನಸ್ ಸಿಕ್ಸ್ ಹಂಡ್ರೆಡ್ ಇಂಟು ಫೋರ್ ಹಂಡ್ರೆಡ್ ಆಗುತ್ತೆ ಇಸಿಕ್ವಲ್ ಟು ಝೀರೋ ಇಲ್ಲಿ ನೋಡ್ರಿ ಎಕ್ಸ್ನ ಕಾಮನ್ ತೆಗಿತೀನಿ ಇಲ್ಲೇನು ಉಳಿಯತ್ತಪ್ಪ ಎಕ್ಸ್ ಮೈನಸ್ ಸಿಕ್ಸ್ ಹಂಡ್ರೆಡ್ ಉಳಿಯುತ್ತೆ ಇಲ್ಲೇನು ಮಾಡ್ತೀನಿ ಅಂದರೆ ಫೋರ್ ಹಂಡ್ರೆಡ್ನ ಕಾಮನ್ ತೆಗಿತೀನಿ ಇಲ್ಲೇನು ಉಳಿಯುತ್ತೆ ಅಂದರೆ ಎಕ್ಸ್ ಮೈನಸ್ ಸಿಕ್ಸ್ ಹಂಡ್ರೆಡ್ ಉಳಿಯುತ್ತೆ ಸೊ ಎಕ್ಸ್ ಈಕ್ವಲ್ ಟು ಎಕ್ಸ್ ಮೈನಸ್ ಸಿಕ್ಸ್ ಹಂಡ್ರೆಡ್ ಅಥವಾ ಎಕ್ಸ್ ಪ್ಲಸ್ ಫೋರ್ ಹಂಡ್ರೆಡ್ ಆಗುತ್ತೆ ಎಕ್ಸ್ ಈಕ್ವಲ್ ಟು ಸಿಕ್ಸ್ ಹಂಡ್ರೆಡ್ ಆದರೂ ಆಗುತ್ತೆ ಅಥವಾ ಮೈನಸ್ ಫೋರ್ ಹಂಡ್ರೆಡ್ ಆಗುತ್ತೆ ಸೊ ನೋಡಿರಿ ಸ್ಪೀಡ್ ಯಾವಾಗಲೂ ಮೈನಸಲ್ಲಿರಲ್ಲ ಹಾಗಾಗಿ ಪಾಸಿಟಿವ್ ಸಿಕ್ಸ್ ಹಂಡ್ರೆಡೇ ಆಗುತ್ತೆ ಸೊ ಅದರ ಎವರೇಜ್ ಸ್ಪೀಡ್ ಎಷ್ಟಿತ್ತಪ್ಪ ಅಂದರೆ ಎವರೇಜ್ ಸ್ಪೀಡ್ ಸಿಕ್ಸ್ ಹಂಡ್ರೆಡ್ ಕಿಲೋಮೀಟ್ರ್ ಇತ್ತು ಬಟ್ ಬ್ಯಾಡ್ ವೆದರಿಂದ ಅದು ಟೂ ಹಂಡ್ರೆಡ್ ಕಿಲೋಮೀಟ್ರ್ ರೆಡ್ಯೂಸ್ ಮಾಡುತ್ತೆ ಆವಾಗ ಫೋರ್ ಹಂಡ್ರೆಡ್ ಕಿಲೋಮೀಟ್ರಿಗೆ ಹೋಗುತ್ತೆ ಸೊ ನಾರ್ಮಲ್ ಸ್ಪೀಡ್ ಹೋದಾಗ ಆರ್ನೂರು ಕಿಲೋಮೀಟ್ರ್ ಕವರ್ ಅದಕ್ಕೆ ಎಷ್ಟು ಟೈಮ್ ಬೇಕಾಗುತ್ತೆ ಕೇವಲ ಒಂದು ಗಂಟೆ ಬೇಕಾಗುತ್ತೆ ಯಾಕಂದರೆ ಟೋಟಲ್ ಡಿಸ್ಟೆನ್ಸ್ ಸಿಕ್ಸ್ ಹಂಡ್ರೆಡ್ ಕಿಲೋಮೀಟ್ರ್ ಇದೆ ಸ್ಪೀಡ್ ಕೂಡ ಸಿಕ್ಸ್ ಹಂಡ್ರೆಡ್ ಇದೆ ಸಿಕ್ಸ್ ಹಂಡ್ರೆಡ್ ಸಿಕ್ಸ್ ಹಂಡ್ರೆಡ್ ಕ್ಯಾನ್ಸಲ್ ಆಗುತ್ತೆ ಒನ್ ಉಳಿಯುತ್ತೆ ಸೊ ಹಾಗಾಗಿ ಜರ್ನಿ ಟೈಮ್ ನಾರ್ಮಲ್ ಎಷ್ಟಿರುತ್ತಪ್ಪ ಅಂದರೆ ಒಂದು ಗಂಟೆ ಉಳಿಯುತ್ತೆ ಸೊ ಇದು ಏನಂದರೆ ಇವತ್ತಿನ ಸೆಷನ್ನು ಸೊ ಇನ್ನೊಂದು ಇನ್ನೊಂದಿಷ್ಟು ವೀಡಿಯೋ ಒಂದಿಗೆ ಬರ್ತೀವಿ ಅಲ್ಲಿವರೆಗೂ ನೋಡ್ತಾ ಇರಿ ಕ್ಲಾಸಿಕ್ ಎಜುಕೇಷನ್ ಯೂಟ್ಯೂಬ್ ಚಾನಲ್ ಥ್ಯಾಂಕ್ ಯು